जय भारत जननीय तनु जाते जय हे कर्नाटक माते भारत जननीय तनु जाते जय सुंदर नदी वन गण नाडे जय हे रस ऋषि गण बीडे भूदेवी मकुट नव मणिये गंधदा चंददा गंधद चंदद होन्निन गणिये आ राघव मधुसूदन रव तरिसिद भारत जननीय तनु जाते भारत जननीय तनु जाते जय हे कर्नाटक माते भारत जननीय तनु जाते जननीय जो गुण वेद घोष आ जननीय जो गुण वेद घोष जननिगे जीव निन्नावेश हसुरिन गिरिगळ साले निन्नय कोरडिन माले कपिल पतंजल गौतम जिननत भारत जननीय तनु जाते भारत जननीय तनु जाते जय हे कर्नाटक माते भारत जननीय तनु जाते शंकर रामानुज विद्यारण्य बसवेश्वर इह दिव्यारण्य रन्न षडक्षरि पन्ना पंपल कुमिपति जन्ना कुमार व्यासर मंगल धाम कवि कोगिल गण पुण्य राम नानक रामानंद कबीर भारत जननीय तनु जाते भारत जननीय तनु जाते जय हे कर्नाटक माते भारत जननीय तनु जाते तैल पहै सळराळिद नाडे डंकण जगणर नेच्चिन बीडे कृष्ण शरावती तुंगा कावेरी अवर रंगा चैतन्य परमहंस विवेकर भारत जननीय तनु जाते भारत जननीय तनु जाते जय हे कर्नाटक माते भारत जननीय तनु जाते सर्व जनांगद शांतिय तोट आ सर्व जनांगद शांतिय तोट रसिकर कंगण सळेयुव नोट हिंदू क्रैस्त मुसलमाना फारसिक जैन रुद्याना जनकन होलुव दोरे गळदाम गायक वैणिक राम कन्नड नुडि कुणिदाडुव गेह कन्नड ताय मक्कळ देह भारत जननीय तनु जाते जय हे कर्नाटक माते भारत जननीय तनु जाते जय हे कर्नाटक माते भारत जननीय तनु जाते जय हे कर्नाटक माते जय हे कर्नाटक माते जय हे कर्नाटक माते। इवत्तु कर्नाटक राज्यदंत मैसूर हुली हजरत टीपू सुल्तान रवर जन्मदिनाचरणेयन्न हम्मिकोळ्ळलागिदे। ಅದರಂತೆ ಇವತ್ತು ಈ ರಾಬಿತಾ ಸೊಸೈಟಿ ಹಾಲಿನಲ್ಲಿ ಭಟ್ಕಳ ತಾಲೂಕಿಗೆ ಸಂಬಂಧಪಟ್ಟಂತಹ ಟೀಪು ಹಜರತ್ ಮೈಸೂರು ಹೋಲಿ ಟೀಪು ಹಜರತ್ ಸುಲ್ತಾನ ಜನ್ಮದಿನಾಚರಣೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ। ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶ್ರೀ ಮಂಕಾಳೇಸ್ ವೈದ್ಯ ಮಾನ್ಯ ಶಾಸಕರು ಆಗಮಿಸಬೇಕಾಗಿತ್ತು, ಆದರೆ ಅವರು ಜರೂರ್ ಕೆಲಸದ ಮೂಲಕ ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರದಿರುವುದರಿಂದ ಅವರು ಆಗಮಿಸಿಲ್ಲ। ಸೊ ಅವರಿಗೆ ನಾನು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಒಂದು ಸ್ವಾಗತವನ್ನು ಕೋರ್ತಿದ್ದೇನೆ। ಇವತ್ತಿನ ಈ ಸಮಾರಂಭದಲ್ಲಿ ಉಪಸ್ಥಿತರಂತಹ ನಮ್ಮ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಗುರುದಾಸ್ ಮೋಗೇರವರು ಆಗಮಿಸಿದ್ದಾರೆ। ಅವರಿಗೆ ನಾನು ತಾಲೂಕು ಆಡಳಿತ, ತಾಲೂಕಾ ಪಂಚಾಯತ್, ಪುರಸಭೆ ಹಾಗೂ ಪಟ್ಟಣ ಪಂಚಾಯತ್ ಮತ್ತು ಎಲ್ಲ ನಾಗರಿಕ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ। ಮತ್ತು ಮೇಡಮ್ರವರು ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಸ್ಕೊಳ್ಬೇಕಂತ ಕೇಳ್ಕೊಳ್ತಿದ್ದೇನೆ। ಅದೇ ರೀತಿಯಾಗಿ ಶ್ರೀ ಮೊಹಮ್ಮದ್ ಸಾದಿಕ್ ಮಠ ಮಾನ್ಯ ಅಧ್ಯಕ್ಷರು ಪುರಸಭೆ ಭಟ್ಕಳಿಯವರು ಆಗಮಿಸಿದ್ದಾರೆ।
ಅವರಿಗೂ ನಾನು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಮಾನ್ಯರು ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ಉಪಸ್ಥಿತರಂತಹ ಶ್ರೀ ಅಬ್ದುಲ್ ರಹೀಂ ಮಾನ್ಯ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಇವರು ಆಗಮಿಸಿದ್ದಾರೆ, ಅವರಿಗೂ ಸಹ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಲ್ಲಿ ಮಾನ್ಯ ಸಹಾಯಕ ಆಯುಕ್ತರಾದ ಶ್ರೀ ಎಂ ಎನ್ ಮಂಜುನಾಥ್ ಸಾಹೇಬ್ರು ವೇದಿಕೆ ಮೇಲಿದ್ದಾರೆ, ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಶ್ರೀ ಅಸ್ಫಾಕ್ ಕಾಕ್ ಮೊಹಿದ್ದೀನ್ ಉಪಾಧ್ಯಕ್ಷರು ಪುರಸಭೆ ಭಟ್ಕಳ ಇವರು ಆಗಮಿಸಿದ್ದಾರೆ, ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾದ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿದಂತಹ ಡಾಕ್ಟರ್ ಜಮೀರುಲ್ಲಾ ಶರೀಫ್ ಹಿರಿಯ ಸಾಹಿತಿಗಳು ಭಟ್ಕಳ ಇವರಿಗೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಇನ್ನೊರ್ವ ಉಪನ್ಯಾಸಕರಾದ ಶ್ರೀ ಅಲ್ತಾಪುರಿ ಪ್ರಧಾನ ಕಾರ್ಯದರ್ಶಿಗಳು ತಂಜೀಮ್ ಇವರಿಗೂ ಸಹ ನಾನು ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಶ್ರೀ ಮೌಲಾನಾ ಇಲಿಯಾಸ್ ನದ್ವಿ ಪ್ರಿನ್ಸಿಪಾಲರು ಅಲಿ ಪಬ್ಲಿಕ್ ಸ್ಕೂಲ್ ಇವರು ಆಗಮಿಸಿದ್ದಾರೆ, ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಾದಂತಹ ಶ್ರೀ ಮಾಬಲೇಶ್ವರ ನಾಯ್ಕ ತಾಲೂಕಾ ಪಂಚಾಯತ್ ಸದಸ್ಯರು ಇವರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಪುರಸಭೆ ಹಾಗೂ ಪಟ್ಟಣ ಪಂಚಾಯತ್ ಸ್ಟ್ಯಾಂಡಿಂಗ್ ಕಮಿಟಿ ಮೆಂಬರ್ ಅಧ್ಯಕ್ಷರಾದಂತಹ ಅಬ್ದುಲ್ ರಹೀಂ ಮತ್ತು ನಮ್ಮ ತಫ್ರಿ ಇವರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ನನ್ನ ಸ್ನೇಹಿತರಾದ ಶ್ರೀ ಸಿ ಟಿ ನಾಯ್ಕ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ತಂಜೀಮ್ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ರಾಬಿತಾ ಸೊಸೈಟಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಸುಲ್ತಾನ್ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಇವರ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಸ್ವಾಗತವನ್ನು ಬಯಸುತ್ತೇನೆ. ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಭಟ್ಕಳ್ ಇದರ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೂ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಭಟ್ಕಳ ತಾಲೂಕಿನ ಎಲ್ಲ ಗೌರವಾನ್ವಿತ ಪುರಸಭೆ ಪಟ್ಟಣ ಪಂಚಾಯತ್ ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಚುನಾಯಿತ ಜನಪ್ರತಿನಿಧಿಗಳು ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರು ಸಂಘ ಸಂಸ್ಥೆಯವರಿಗೆ ಪದಾಧಿಕಾರಿಗಳಿಗೆ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಶಾಲಾ ಮಕ್ಕಳಿಗೆ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ನನ್ನ ಆತ್ಮೀಯ ಪತ್ರಕರ್ತ ಮತ್ತು ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನನ್ನ ಇವತ್ತಿನ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದಂಥ ಶ್ರೀಧರ್ ಶೆಟ್ಟರಿಗವರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮ ಇವತ್ತಿನ ಈ ಒಂದು ಟಿಪ್ಪು ಸುಲ್ತಾನಿಯವರ ಜಯಂತಿಯ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಹಾಗೂ ಪುರಸಭೆ ಅಧ್ಯಕ್ಷರಾದ ಮಠ ಸಾಧಿಕ್ ಅವರೇ, ವೇದಿಕೆಯ ಮೇಲಿರುವ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಅಬ್ದುಲ್ ರಹೀಂ ಅವರೇ ಹಾಗೂ ನಮ್ಮ ಎ ಸಿ ಸರ್ ಆದ ಮಂಜುನಾಥ್ ಸರ್ ಅವರೇ ಹಾಗೂ ಜಮೀಲರ್ ಸರ್ ಅವರೇ ಹಾಗೂ ತಂಜೀಮ್ ಸೆಕ್ರೆಟರಿಯಾದ ಅಲ್ತಾಫ್ ಖರೂರಿ ಅವರೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ನಡೆದಂಥ ಎಲ್ಲ ಟಿಪ್ಪು ಸುಲ್ತಾನದ ಅಭಿಮಾನದ ಬಳಗದ ಎಲ್ಲ ಅಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಅಧಿಕಾರಿ ವರ್ಗದವರೇ, ಮುದ್ದು ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಶಾಸಕರಾದ ಮಾಂಕಾಳ್ ವೈದ್ಯರವರು ಉದ್ಘಾಟಿಸಬೇಕಾಗಿತ್ತು. ಅವರು ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಈ ಕಾರ್ಯಕ್ರಮ ಇರುವುದರಿಂದ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಶ್ಯಕತೆ ಇರುವುದರಿಂದ ಅಲ್ಲಿ ಅವರು ಇದ್ದಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇನೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಇದು ಒಂದು ಸರ್ಕಾರ ಕಾರ್ಯಕ್ರಮ. ಸರ್ಕಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮ್ಮ ಕರ್ತವ್ಯ. ಏಕೆಂದರೆ ನಾವು ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸುತ್ತೇವೆ. ಇದು ಒಂದು ಸರ್ಕಾರದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾವು ಕೂಡ ತುಂಬ ಪ್ರೀತಿಯಿಂದ ಆಚರಿಸುತ್ತೇವೆ ಹಾಗೂ ಉದ್ಘಾಟಿಸಿದ್ದೇನೆ. ಮುಂದಿನ ದಿನದಲ್ಲಿ ತಾವು ಕೂಡ ಸರ್ಕಾರದ ಯಾವುದೇ ಕಾರ್ಯಕ್ರಮವಾಗಲಿ ಭಾಗವಹಿಸಿ ಹಾಗೂ ಸುಲ್ತಾನ್ ಅವರ ಬಗ್ಗೆ, ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಎಲ್ಲ ನಿಮ್ಮ
ಗೊತ್ತಿದ್ದ ವಿಷಯ, ಯಾಕಂದರೆ ನಾವು ಸ್ಕೂಲ್ನಲ್ಲೂ ಕೂಡ ಅವರ ಒಂದು ಪಾಠವನ್ನು ಓದಿ ತಿಳ್ಕೊಂಡಿದ್ದೇವೆ. ಅದಕ್ಕಾಗಿ ನಾವು ಹೇಳೋದಿಷ್ಟೇ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಒಂದೇ ಮಕ್ಕಳಾಗೋದರಿಂದ ನಾವು ಪ್ರೀತಿ ವಿಶ್ವಾಸದಿಂದ ಯಾವುದೇ ಜಾತಿ ಭೇದವನ್ನು ಮರೆತು ಒಂದಾಗಿ ಬಾಳೋಣ ಅಂತ ಹೇಳುತ್ತಾ ತಮಗೆಲ್ಲರಿಗೂ ಶುಭ ಹಾರೈಸಿ, ಈ ಕಾರ್ಯಕ್ರಮಕ್ಕೂ ಶುಭ ಹಾರೈಸಿ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತಿಯ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಈಗ ತಾನೇ ಉದ್ಘಾಟನಾ ನುಡಿಗಳನ್ನಾಡಿರುವಂಥ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಜಯಶ್ರೀ ಮುಗೇರ್ ಮೇಡಮ್ ಅವರೇ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಾದಿಕ್ ಮಠ ಅವರೇ, ಪಟ್ಟಣ ಪಂಚಾಯತಿ ಜಾಲಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಬ್ದುಲ್ ರಹೀಮ್ ಅವರೇ, ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂಥ ತಾಲೂಕಿನ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀಯುತ ಜಮೀರುಲ್ಲಾ ಶರೀಫ್ ಅವರೇ, ಮತ್ತೊಬ್ಬ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಅಲ್ತಾಫ್ ಕರೋರಿ ಅವರೇ, ಮೌಲಾನ ಇಲಿಯಾಸ್ ನದ್ವಿ ಅವರೇ, ತಾಲೂಕು ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಮಾಬಲೇಶ್ವರ ನಾಯ್ಕ ಅವರೇ, ವೇದಿಕೆ ಮೇಲೆ ಆಸೆಂಟ್ ಆಗಿರ್ತಕ್ಕಂಥ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳೇ, ಹೆಚ್ಚಿನ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಬಾಡ್ಕರ್ ಅವರೇ, ಶ್ರೀಯುತ ಸಿಟಿ ನಾಯ್ಕ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಸಂಘಟನೆಗಳ ಮುಖಂಡರುಗಳೇ, ಪದಾಧಿಕಾರಿಗಳೇ, ಎಲ್ಲ ಅಧಿಕಾರಿ ಮಿತ್ರರೇ, ಹಾಗೂ ಎಲ್ಲ ಶಾಲಾ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಸ್ನೇಹಿತರೆ, ಎಲ್ರಿಗೂ ಕೂಡ ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತಿಯ ಶುಭಾಶಯಗಳು. ಸ್ನೇಹಿತರೆ, ಕಳೆದ 3 ವರ್ಷಗಳಿಂದ ಸರ್ಕಾರದ ವತಿಯಿಂದ ನಾವು ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಟಿಪ್ಪು ಸುಲ್ತಾನ್ ರವರ ಜೀವನ ಸಾಧನೆಗಳು, ಅವರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನಿದ್ದಾವೆ ಅಂತಕ್ಕಂಥವನ್ನು ನಾವು ಜನಸಾಮಾನ್ಯರಿಗೂ ಕೂಡ ತಲುಪಿಸ್ಬೇಕು. ಅವರ ಏನು ಕೊಡುಗೆಗಳಿದ್ದಾವೆ ಅವನ್ನೆಲ್ಲವನ್ನು ಕೂಡ ಮೆಲುಕು ಹಾಕಬೇಕು ಅಂತಕ್ಕಂಥದ್ದು ಈ ಒಂದು ಜಯಂತಿಯ ಉದ್ದೇಶ. ಎಲ್ರಿಗೂ ತಿಳಿದಿರೋ ಹಾಗೆ ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನ್ ಅವರು ಮೈಸೂರಿನ ರಾಜರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಮೊದಲಿಗರು. ಅವರು ಈ ನಾಡಿಗೆ ಕೊಟ್ಟಂಥ ಒಂದು ಕೊಡುಗೆಗಳಲ್ಲಿ ವಿಶೇಷವಾಗಿ ರೇಷ್ಮೆಯನ್ನು ನಮ್ಮ ಕನ್ನಡ ನಾಡಿಗೆ ಪರಿಚಯಿಸಿದಂತಹ ಮೊದಲ ವ್ಯಕ್ತಿ ಟಿಪ್ಪು ಸುಲ್ತಾನ್ರವರು. ಹಾಗೆಯೇ ಯುದ್ಧ ರಂಗದಲ್ಲಿ ತಾಂತ್ರಿಕವಾಗಿ ನೈಪುಣ್ಯತೆಯನ್ನು ಗಳಿಸಿ ರಾಕೆಟನ್ನು ಮೊದಲ ಬಾರಿಗೆ ಯುದ್ಧ ರಂಗದಲ್ಲಿ ಬಳಕೆ ಮಾಡಿಕೊಂಡಂಥವರು ಟಿಪ್ಪು ಸುಲ್ತಾನ್ ಅವರು. ಹಲವಾರು ಯುದ್ಧಗಳ ಮೂಲಕ ಬ್ರಿಟಿಷರಿಗೆ ನಡುಕವನ್ನು ಹುಟ್ಟಿಸಿ ಭಾರತ ದೇಶವನ್ನು, ಕರ್ನಾಟಕ ರಾಜ್ಯವನ್ನು ಬ್ರಿಟಿಷರ ಒಂದು ದಾಸ್ಯದಿಂದ ಬಿಡುಗಡೆಗೊಳಿಸಬೇಕು ಅಂತಕ್ಕಂಥ ಹೋರಾಟ ಮಾಡಿರ್ತಕ್ಕಂಥವರು ಟಿಪ್ಪು ಸುಲ್ತಾನ್ರವರು. 4 ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಅವರು ಮತ್ತು ಅವರ ತಂದೆಯವರು ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಟ ಮಾಡ್ತಾರೆ. ಆ ಇತಿಹಾಸ ಇವತ್ತಿಗೂ ಕೂಡ ನಮ್ಮೆಲ್ಲರ ಒಂದು ಕಣ್ಣ ಮುಂದೆ ಇದೆ. ಟಿಪ್ಪು ಸುಲ್ತಾನ್ ಅವರು ಒಬ್ಬ ರಾಜರಾಗಿ ಅಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕೂಡ ಸಾಮರಸ್ಯಕ್ಕೆ ಆದ್ಯತೆಯನ್ನು ನೀಡಿರ್ತಕ್ಕಂಥವ್ರು. ವಿವಿಧ ದೇವಾಲಯಗಳಿಗೆ ದಾನ ದತ್ತಿಗಳನ್ನು ನೀಡಿರ್ತಕ್ಕಂಥದ್ದು, ಉಂಬಳ್ಳಿಗಳನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತವೆ. ಹಾಗೆಯೇ ಈ ನಮ್ಮ ಶೃಂಗೇರಿಯ ಶಾರದಾ ಪೀಠವನ್ನು ಮರಾಠರು ಆಕ್ರಮಿಸಿಕೊಂಡೋದನ್ನು, ಅಲ್ಲಿರ್ತಕ್ಕಂಥ ಆಭರಣಗಳನ್ನು ದೋಚಿಕೊಡೋದಂಥ ಸಂದರ್ಭದಲ್ಲಿ ಆ ದೇವಸ್ಥಾನಕ್ಕೆ ಮತ್ತೆ ಆಭರಣಗಳನ್ನು ಮಾಡಿಸಿಕೊಟ್ಟು ಒಂದು ಉದಾತ್ತತೆಯನ್ನು ಮೆರೆದಿರ್ತಕ್ಕಂಥವರು ಶ್ರೀಯುತ ಟಿಪ್ಪು ಸುಲ್ತಾನ್ ಅವರು. ಅಂತಹ ಒಬ್ಬ ಶ್ರೇಷ್ಠ ರಾಜರ ಒಂದು ಜಯಂತಿಯನ್ನು ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಿದ್ದೀವಿ. ಇದು ಸರ್ಕಾರದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಶಿಷ್ಟಾಚಾರವನ್ನು ಪಾಲನೆ ಮಾಡಬೇಕಾಗತ್ತೆ. ಆ ಶಿಷ್ಟಾಚಾರವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ತಾವೆಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ,
ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನೆರವೇರಿದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರಿಗೂ, ವಿಶೇಷವಾಗಿ ಹಾಲಿನ ವ್ಯವಸ್ಥೆ ಮಾಡಿರ್ತಕ್ಕಂಥ ರವಿತಾ ಸೊಸೈಟಿಯವರು ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸಿ ಈ ವೇದಿಕೆಯ ಮೇಲೆ ಈ ಎರಡು ಪ್ರಾಸ್ತಾವಿಕ ನುಡಿಗಳನ್ನು ಹಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಬದುಕಿನ ಸಾಧನೆಗಳನ್ನು ಪರಿಚಯಿಸಿದ ಮಾನ್ಯ ಸಹಾಯಕ ಆಯುಕ್ತರಾದ ಶ್ರೀ ಎಂ ಎನ್ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಈಗ ಪ್ರತಿಭಾ ಪುರಸ್ಕಾರ. ಟಿಪ್ಪು ಸುಲ್ತಾನ್ ಜಯಂತಿ ನಿಮಿತ್ತ ಭಾಷಣ ಹಾಗೂ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಈಗ ಬಹುಮಾನಗಳನ್ನು ವಿತರಿಸಲಾಗ್ತದೆ. ಕನ್ನಡ ಮಾಧ್ಯಮದಲ್ಲಿ ಸ್ಪರ್ಧೆಯ ಫಲಿತಾಂಶ ಈ ರೀತಿ ಇದೆ. ರಾಧಾ ವಿಷ್ಣು ನಾಯ್ಕ್, ಶ್ರೀ ದುರ್ಗಾಪುರ ಅಳುವೆ ಕೊಡಿ ಪಾಳೆಯನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಮತ್ತು ಅವರು ವೇದಿಕೆಗೆ ಬಂದು ಉದ್ಘಾಟಕರಾದ ಶ್ರೀಮತಿ ಜಯಶ್ರೀ ಮೊಗೇರ್ ಇವರಿಂದ ಈ ಬಹುಮಾನಗಳನ್ನು ಸ್ವೀಕರಿಸಬೇಕು ಅಂತ ಅನಿಸ್ಕೋತಿದ್ದಾರೆ. ಕನ್ನಡ ಮಾಧ್ಯಮದ ಭಾಷಾ ಸ್ಪರ್ಧೆಯ ದ್ವಿತೀಯ ಫಲಿತಾಂಶವನ್ನು ಪಡೆದಂತಹ ವಿದ್ಯಾರ್ಥಿ ಸಂದೀಪ್ ಮಂಜಪ್ಪ ನಾಯ್ಕ್, ವಿಶ್ವಭಾರತಿ ಪ್ರೌಢಶಾಲೆ ಬೇಗ್ರೆ. ದ್ವಿತೀಯ ಬಹುಮಾನ ವಿಜೇತ ಸಂದೀಪ್ ಮಂಜಪ್ಪ ನಾಯ್ಕ್, ವಿಶ್ವಭಾರತಿ ಪ್ರೌಢಶಾಲೆ ಬೇಗ್ರೆ, ಅವರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ತೃತೀಯ ಬಹುಮಾನ ನಯನ ಮಾದೇವ್ ನಾಯ್ಕ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು. ನಯನ್ ಮಹಾದೇವ್ ನಾಯ್ಕ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು. ಉರ್ದು ಮಾಧ್ಯಮದ ಭಾಷಣ ಸ್ಪರ್ಧೆ ಫಲಿತಾಂಶ ಈ ರೀತಿ ಇದೆ. ಉರ್ದು ಮಾಧ್ಯಮದ ಭಾಷಣ ಸ್ಪರ್ಧೆ ಪ್ರಥಮ ಫಲಿತಾಂಶ, ಹುಬೇದ್ ಅಹಮದ್ ಅಕ್ರಂ. ದ್ವಿತೀಯ ಸ್ಥಾನ ಸಂದೀಪ್ ಮಂಜಪ್ ನಾಯ್ಕ್, ಶ್ರೀ ಮೊಹಮ್ಮದ್ ಸಾದಿಕ್ ಮಠ ಅಧ್ಯಕ್ಷರು ಪುರಸಭೆಯವರು ಬಹುಮಾನಗಳನ್ನು ನೀಡಬೇಕು ಅನಿಸ್ಕೊತಿದ್ದಾರೆ. ಹುಬೇದ್ ಅಹಮದ್ ಅಕ್ರಮ ಆಯೋಜಿಸಿ ಭಟ್ಕಳ. ದ್ವಿತೀಯ ಸ್ಥಾನ ಗುಲ್ನಾಸ್, ಸರ್ಕಾರಿ ಉರ್ದು ಪ್ರೌಢಶಾಲೆ ಜಾಮಿಯಾ ಜಾಲಿ. ಉರ್ದು ಭಾಷಣ ಸ್ಪರ್ಧೆಯ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ ಗುಲ್ನಾಜ್, ಸರ್ಕಾರಿ ಉರ್ದು ಪ್ರೌಢಶಾಲೆ. ತೃತೀಯ ಸ್ಥಾನ ಮುಷ್ರಫ್ ಮೊಹಿದ್ದೀನ್, ಮುಷ್ರಫ್ ಮೊಹಿದ್ದೀನ್ IIHS ನಮಾಯತ್ ಕಾಲನಿ. ಶ್ರೀ ಅಬ್ದುಲ್ ರಹೀಂ ಇವರು ಈ ಬಹುಮಾನಗಳನ್ನು ವಿತರಿಸಬೇಕಂತ ಅನಿಸ್ಕೊಳ್ತಾ ಇದ್ದಾರೆ. ಕನ್ನಡ ಮಾಧ್ಯಮದ ಪ್ರಬಂಧ ಸ್ಪರ್ಧೆ ಪ್ರಥಮ ಸ್ಥಾನ ಪೂಜಾ ಸಣ್ತಮ್ಮ ನಾಯ್ಕ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು. ಕನ್ನಡ ಮಾಧ್ಯಮ ಪ್ರಬಂಧ ಸ್ಪರ್ಧೆ ಪ್ರಥಮ ಸ್ಥಾನ ಪೂಜಾ ಸಣ್ತಮ್ಮ ನಾಯ್ಕ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು. ದ್ವಿತೀಯ ಸ್ಥಾನ ಕೌಸಲ್ಯ ದುರ್ಗದಾಸ್ ಮೊಗೇರ್, ಶ್ರೀ ದುರ್ಗಾಪರಮೇಶ್ವರಿ ಪ್ರೌಢಶಾಲೆ ಅಳುವೆಕೊಡಿ. ಕೌಸಲ್ಯ ದುರ್ಗದಾಸ್ ಮೊಗೇರ್, ಶ್ರೀ ದುರ್ಗಾಪರಮೇಶ್ವರಿ ಪ್ರೌಢಶಾಲೆ ಅಳುವೆಕೊಡಿ ಮಾನ್ಯ ಸಹಾಯಕ ಆಯುಕ್ತರು ಈ ಬಹುಮಾನಗಳನ್ನು ವಿತರಿಸಬೇಕು ಅಂತ ಎನಿಸ್ಕೊತಾ ಇದ್ದಾರೆ. ಕನ್ನಡ ಮಾಧ್ಯಮದ ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಕೌಶಲ್ಯ ದುರ್ಗದಾಸ್ ಮೊಗೇರ್, ಶ್ರೀ ದುರ್ಗಾಪರಮೇಶ್ವರಿ ಪ್ರೌಢಶಾಲೆ ಅಳುವೆಕೊಡಿ. ತೃತೀಯ ಸ್ಥಾನ ಡಿಎಸ್ ಸ್ವಸ್ತಿಕ್, ಡಿಎಸ್ ಸ್ವಸ್ತಿಕ್ ವಿಶ್ವಭಾರತಿ ಪ್ರೌಢಶಾಲೆ ಬೇಗ್ರೆ. ಕನ್ನಡ ಮಾಧ್ಯಮ ಪ್ರಬಂಧ ಸ್ಪರ್ಧೆಯ ತೃತೀಯ ಸ್ಥಾನ ಡಿಎಸ್ ಸ್ವಸ್ತಿಕ್ ವಿಶ್ವಭಾರತಿ ಪ್ರೌಢಶಾಲೆ ಬೇಗ್ರೆ. ಉರ್ದು ಮಾಧ್ಯಮದಲ್ಲಿ ನಡೆದ ಪ್ರಬಂಧ ಸ್ಪರ್ಧೆಯ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಮೊಹಮ್ಮದ್ ಅಮ್ರಾ, IIHS ಭಟ್ಕಳ್. ಉರ್ದು ಮಾಧ್ಯಮದ ಪ್ರಬಂಧ ಸ್ಪರ್ಧೆ ಪ್ರಥಮ ಸ್ಥಾನ ಮೊಹಮ್ಮದ್ ಅಮ್ರಾ, IIHS ಭಟ್ಕಳ್. ಈ ಎಲ್ಲ ವಿದ್ಯಾರ್ಥಿಗಳು ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಪ್ರೋತ್ಸಾಹವನ್ನು ನೀಡಬೇಕಂತ ಅನಿಸ್ಕೊಳ್ತಿದ್ದೇವೆ. ಪ್ರಬಂಧ ಸ್ಪರ್ಧೆಯ ದ್ವಿತೀಯ ಬಹುಮಾನ ವಿಜೇತ ಮೊಹಮ್ಮದ್ ನೌಮಾನ್, IIHS ನಮಾಯತ್ ಕಾಲನಿ. ದ್ವಿತೀಯ ಬಹುಮಾನ ಪಡೆದ ವಿದ್ಯಾರ್ಥಿ ಮೊಹಮ್ಮದ್ ನೌಮಾನ್, IIHS ನಮಾಯತ್ ಕಾಲನಿ. ತೃತೀಯ ಸ್ಥಾನ ಮೊಹಮ್ಮದ್ ಹಸನ್, ಸರ್ಕಾರಿ ಉರ್ದು ಪ್ರೌಢಶಾಲೆ ಜಾಮಿಯಾ ಜಾಲಿ. ಉರ್ದು ಪ್ರಬಂಧ ಸ್ಪರ್ಧೆಯ ತೃತೀಯ ಸ್ಥಾನವನ್ನು ಗಳಿಸಿದರೆ ಮೊಹಮ್ಮದ್ ಹಸನ್, ಸರ್ಕಾರಿ ಉರ್ದು ಪ್ರೌಢಶಾಲೆ
ಜಾಮಿಯಾ ಜಾಲಿ. ಬಹುಮಾನ ವಿಜೇತ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಮತ್ತು ಬಹುಮಾನಗಳನ್ನು ವಿತರಿಸಿದ ಗಣ್ಯರಿಗೆ ವಂದನೆಗಳು. ಈಗ ಇಂದಿನ ಕಾರ್ಯಕ್ರಮದ ಪ್ರಮುಖವಾದ ಘಟ್ಟ ಉಪನ್ಯಾಸ. ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜನ್ಮದಿನಾಚರಣೆ ನಿಮಿತ್ತ ಇವತ್ತು ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗಿದೆ. ಭಟ್ಕಳದ ಹೆಮ್ಮೆಯ ಸಾಹಿತಿ ಡಾಕ್ಟರ್ ಜಮೀರುಲ್ಲಾ ಶರೀಫ್, ಭಟ್ಕಳದಲ್ಲಿ ಸಾಹಿತ್ಯದ ಕನ್ನಡದ ಕಂಪನ್ನ ಬೀರಿದ ಡಾಕ್ಟರ್ ಜಮೀರುಲ್ಲಾ ಶರೀಫ್ ಇವರು ನಮ್ಮನ್ನೆಲ್ಲ ಉದ್ದೇಶಿಸಿ ಉಪನ್ಯಾಸವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಸಮಾರಂಭದ ಅಧ್ಯಕ್ಷರೇ, ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ಹಜರತ್ ಟಿಪ್ಪು ಸುಲ್ತಾನ್ ಅವರ ಅಭಿಮಾನಿಗಳೇ, ನಮ್ಮ ತಹಸೀಲ್ದಾರರವರಿಂದ ನನಗೆ ಕರೆ ಬಂದಾಗ ನಾನು ಅವರಿಗೆ ಒಂದು ಮಾತು ಹೇಳಿದ್ದೆ. ಕಳೆದ ವರ್ಷ ನಾನು ಬಂದಿದ್ದೆ, ಮತ್ತು ಎಲ್ಲ ಜಯಂತಿಗಳಲ್ಲೂ ನಾನೇ ಇದ್ದೀನಿ ಉಪನ್ಯಾಸನಾಗಿ. ಈ ಟಿಪ್ಪು ಸುಲ್ತಾನ್ ಜಯಂತಿಗೆ ನನಗೆ ಬೇಡ, ನನಗೆ ಹಾಕಬೇಡಿ ಅಂತ. ಇಲ್ಲ ಸರ್, ನೀವು ಬಂದೇ ಬರಬೇಕು ಅಂತ ಹೇಳಿ ಒತ್ತಾಯ ಮಾಡಿದರು. ಅದು ಅಲ್ಲದೆ ಸರ್ಕಾರದ ಕಾರ್ಯಕ್ರಮ, ಅದೊಂದು ಆದೇಶ, ಆದ್ದರಿಂದ ಆ ಕಾರ್ಯಕ್ರಮ ನಾನು ನಡೆಸ್ಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷವಾಗಿ ನಾನು ಒಪ್ಕೊಂಡೆ. ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ತಿಳಿದ ಹಾಗೆ ಟಿಪ್ಪು ಸುಲ್ತಾನನ ಜಯಂತಿಯ ಆಚರಣೆಯ ಪ್ರಾರಂಭ ಸರ್ಕಾರದಿಂದ ಘೋಷಣೆ ಆದ ತಕ್ಷಣವೇ ಹೇಗೆ ಇಡೀ ಕರ್ನಾಟಕದಲ್ಲಿ ಒಂದು ಬಗೆಯಾಗಿರುವಂತಹ ನಮ್ಮ ಭಾವನೆಗಳನ್ನು ಭಿನ್ನಗೊಳಿಸುವಂತಹ ಪ್ರತಿಕ್ರಿಯೆ ಪ್ರಾರಂಭ ಆಯಿತು ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ. ಇಂದಿಗೂ ಅದು ಬೇರೆ ಬೇರೆಯ ಸ್ವರೂಪದಲ್ಲಿ ನಾವು ನಡೀತಾ ಇರೋದರಿಂದ ಇವತ್ತು ನಾವು ಇಲ್ಲಿ ರಾಬಿತಾದಲ್ಲಿ ಆಚರಣೆ ಮಾಡೋ ಹೋಗಾಯಿತು. ಅದೇನೇ ಇರಲಿ, ಖಂಡಿತವಾಗಿಯೂ ಸಹ ನಮಗೆ ಇತ್ತೀಚೆಗೆ ಸ್ವತಂತ್ರ ಕಡಿಮೆ ಆಗ್ತಾ ಇದೆ. ಸ್ವತಂತ್ರವನ್ನು ಅಪಹರಣ ಮಾಡ್ಕೊಳ್ತಲಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಹಜರತ್ ಟಿಪ್ಪು ಸುಲ್ತಾನ್ರವರನ್ನು ನಾವು ನೋಡಬೇಕಾಗಿರುವಂತಹದ್ದು ಒಬ್ಬ ಆಡಳಿತಗಾರ ಅನ್ನುವಂತಹ ದೃಷ್ಟಿಯಿಂದ ಆಗಲಿ, ಒಬ್ಬ ಮುಸ್ಲಿಂ ಅನ್ನುವಂತಹ ದೃಷ್ಟಿಯಿಂದಾಗಲಿ ನೋಡೋದಲ್ಲ. ಅವರು ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ, ಇಡೀ ಒಂದು ವಿಶ್ವಕ್ಕೆ ಯಾವ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹದರ ಮೂಲಕ ಅವರ ವ್ಯಕ್ತಿತ್ವದ ಮೌಲ್ಯಮಾಪನ ಆಗಬೇಕಾಗಿದೆ ಇವತ್ತು. ಅದು ಬಿಟ್ಟು ಅವರು ಯಾವ ಧರ್ಮಕ್ಕೆ ಸೇರಿದರು, ಯಾವ ರೀತಿ ಧಾರ್ಮಿಕವಾಗಿರುವಂತಹ ಒತ್ತಡವನ್ನು ತಂದು ಆಡಳಿತ ಮಾಡಿದರು ಅನ್ನುವಂತಹದರ ಕಡೆಗೆ ನಾವು ಮನಸ್ಸು ಕೇಂದ್ರೀಕರಿಸ್ತಾ ಇದ್ದೀವಿ. ಇದು ತಪ್ಪು. ಯಾಕೆ ನಿಮಗೆ ಈ ಮಾತು ಹೇಳ್ತಾ ಇದ್ದೀನಂದರೆ, ಟಿಪ್ಪು ಸುಲ್ತಾನಿನ ವಿರೋಧಿಯಾಗಿದ್ದಂತಹವರು ಬ್ರಿಟಿಷರು. ನಾನಿಲ್ಲಿ ಅವರ ಲೈಫ್ ಹಿಸ್ಟ್ರಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನನಗೆ ಬೇಕಾಗಿರೋದು ಇವತ್ತಿನ ಈ ಆಚರಣೆ ಯಾಕೆ ಮಾಡಬೇಕು ಅನ್ನುವಂತಹದಕ್ಕೆ ಎರಡು ಮೂರು ಕಾರಣಗಳನ್ನು ಕೊಡ್ತೀನಿ ನಾನು. ಟಿಪ್ಪು ಸುಲ್ತಾನಿನ ವಿರೋಧಿಯಾಗಿದ್ದಂಥವರು ಬ್ರಿಟಿಷರು. ಬ್ರಿಟಿಷಿನವರು ಬರೆದಂತಹ ಪುಸ್ತಕಗಳನ್ನೇ ಇವತ್ತು ನಾವು ಓದಿ ನಾವು ಇವತ್ತು ಪ್ರತಿಕ್ರಿಯಿಸ್ತಾ ಇದ್ದೀವಿ. ಯಾಕಂದರೆ ಅವಾಗ ಯಾರೂ ಸಹ ಕನ್ನಡದಲ್ಲಿ ಅವರ ಇತಿಹಾಸವನ್ನು ಬರೆದಿಲ್ಲ. ಇಂಗ್ಲೀಷಿನಲ್ಲಿ ಬ್ರಿಟಿಷಿನವರು ಬರೆದಂತಹ ಅವರ ಒಂದು ಆಡಳಿತದ ಅನುಕ್ರಮವನ್ನು ಇಟ್ಟುಕೊಂಡು ನಾವು ಇವತ್ತು ಬೇರೆ ಬೇರೆಯ ದೃಷ್ಟಿಯಿಂದ ಅವರನ್ನು ನೋಡ್ತಾ ಹೋಗ್ತಾ ಇದ್ದೀವಿ.
ಅದು ಏನೇ ಇರಲಿ, ನಮಗೆ ಬೇಕಾಗಿರುವಂತಹದ್ದು ಅಂತಹ ಒಂದು ವಿರೋಧಿಯಾಗಿರುವಂತಹ ಬ್ರಿಟಿಷರು ಟಿಪ್ಪು ಸುಲ್ತಾನನನ್ನು ಸೋಲಿಸಿದ ನಂತರ ಅವರು ತಗೊಂಡೋಗಿದ್ದೇನು, ಇದು ಬಹಳ ಮುಖ್ಯ. ಯಾರಾದರೂ ನಮಗೆ ಶತ್ರು ಆದರೆ ಅವನ ವಸ್ತುಗಳನ್ನು ನಾವು ವಿರೋಧಿಸ್ತೀವಿ, ಅವರು ವಿರೋಧಿಸಲಿಲ್ಲ. ಅವರು ತಗೊಂಡೋಗಿದ್ದು 700 ರಾಕೆಟ್ಗಳನ್ನು ಟಿಪ್ಪು ಸುಲ್ತಾನನ ಖಡ್ಗವನ್ನು, ಅದರ ನಂತರ ಮೈಸೂರು ಹುಲಿ, ಟೈಗರ್ ಆಫ್ ಮೈಸೂರ್ ಅನ್ನುವಂತಹ ಶಬ್ದವನ್ನು ಅವರು ತಗೊಂಡೋದರು. ಇದು ಬಹಳ ನಾವು ಗಮನವಿಟ್ಟು ಕೇಳುವಂಥದ್ದು. ಇದು ಶತ್ರುವಾಗಿರುವಂತಹವರು ಟಿಪ್ಪು ಸುಲ್ತಾನಿನ ರಾಕೆಟ್ ಅನ್ನು ತಗೊಂಡೋದ್ರು. ಟಿಪ್ಪು ಸುಲ್ತಾನ್ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿರಲಿಲ್ಲ, ಯಾವುದೇ ಒಂದು ಟೆಕ್ನಾಲಜಿಯಲ್ಲ ಪುಸ್ತಕಗಳನ್ನು ಓದಿರಲಿಲ್ಲ. ಆದರೆ ತನ್ನ ಸ್ವತಃ ಅನುಭವದಿಂದ ತಯಾರಿಸಿರುವಂತಹ ರಾಕೆಟ್ ಏನಿದೆ, ಇಡೀ ವಿಶ್ವದಲ್ಲಿಯೇ ಪ್ರಪ್ರಥಮವಾಗಿರುವಂತಹ ರಾಕೆಟ್ ಆಗಿತ್ತು ಅದು. ಅಂತಹ ಒಂದು ತಂತ್ರಜ್ಞಾನವನ್ನು ಹೊಂದಿರುವಂತಹ ಟಿಪ್ಪು ಸುಲ್ತಾನರ ಒಂದು ಅವರ ಬುದ್ಧಿಶಕ್ತಿಯನ್ನು ಪರೀಕ್ಷಿಸೋದಕ್ಕೆ ತಗೊಂಡೋದ್ರು. ಅದನ್ನು ತಕೊಂಡು ಹೋಗಿ ಅದನ್ನು ಪರೀಕ್ಷೆ ಮಾಡಿ ಅದನ್ನೇ ಸ್ವಲ್ಪ ಮಾರ್ಪಾಡು ಮಾಡಿ ಅದನ್ನು ನಂತರ ಆ ರಾಕೆಟನ್ನು ನೆಪೋಲಿಯನ್ ಬೋನಾಪಾರ್ಟ್ ಮೇಲೆ ಪ್ರಯೋಗಿಸಿದರು. ಆಗ ಅವರು ಹೇಳಿದ್ದೇನು ಅಂದರೆ, ಅವರು ತಯಾರಿಸಿರುವಂತಹ ರಾಕೆಟ್ಗೆ ಇದು ಮಾತೃಸ್ವರೂಪದ್ದಾಯಿತು, ಮೂಲ ಆಯಿತು. ನೋಡಿ, ಇದು ಬಹಳ ನಾವು ಯೋಚನೆ ಮಾಡಬೇಕು. ಶತ್ರುವಾಗಿರುವಂತಹವರು ಸಹ ಈ ಟಿಪ್ಪು ಸುಲ್ತಾನ್ ಅವರ ರಾಕೆಟನ್ನು ತಗೊಂಡೋಗಿ ಪರೀಕ್ಷೆ ಮಾಡಿ ಅದನ್ನು ರಾಕೆಟನ್ನು ಮಾರ್ಪಾಟ ಮಾಡಿ ಅದನ್ನು ಅವರು ನೆಪೋಲಿಯನ್ ಬೋನಾಪಾರ್ಟ್ ಮೇಲೆ ಪ್ರಯೋಗ ಮಾಡಿದರು ಅಂತ ಹೇಳಿದರೆ, ಬ್ರಿಟಿಷರಿಗಿಂತ ಹೆಚ್ಚು ಬುದ್ಧಿಶಾಲಿ ಉಳ್ಳಂತಹ ವ್ಯಕ್ತಿ ಟಿಪ್ಪು ಸುಲ್ತಾನ್ ಆಗಿದ್ದರು. ಇದು ಬಹಳ ಮುಖ್ಯ. ಎರಡನೇದಾಗಿ ಅವರ ಸ್ವೋರ್ಡ್, ಯಾಕಪ್ಪ ಅಂದರೆ ಬಹಳ ಇಂಪಾರ್ಟೆಂಟ್ ಅವರ ಕತ್ತಿ. ಮಲ್ಯ ಅವರು ಆ ಕತ್ತಿನ ಎಷ್ಟೋ ಕೋಟಿ ಕೊಟ್ಟು ಕೊಂಡ್ಕೊಂಬಂದರು, ತಗೊಂಡು ಹೊರಟೋಗ್ಬಿಟ್ಟಿದ್ರು. ಲಂಡನ್ನಿನ ಮ್ಯೂಸಿಯಂನಲ್ಲಿ ಇತ್ತು ಅದನ್ನು ತಗೊಂಬಂದರು. ಯಾಕೆ, ಏನಿದೆ ಅದರಲ್ಲಿ ವಿಶೇಷ? ಟಿಪ್ಪು ಸುಲ್ತಾನಿನ ಸ್ವೋರ್ಡ್ನಲ್ಲಿ ಏನಿದೆ ವಿಶೇಷ? ಪ್ರಾಯಶಃ ನೀವೆಲ್ಲ ನಿಮಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ, 2010 ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ರಾಬರ್ಟ್ ಕಾರ್ಲೆ ಅನ್ನುವಂತಹ ಅಮೇರಿಕನ್ ಸೈಂಟಿಸ್ಟ್ ಒಬ್ಬ ಒಂದು ವಿಚಾರಗೋಷ್ಠಿಗೆ ಸೆಮಿನಾರ್ಗೆ ಬಂದಿದ್ದ. ಅಲ್ಲಿ ಬಂದಾಗ ಆತ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದ. ನಿಮಗೆಲ್ಲ ಗೊತ್ತಿದೆ ನ್ಯಾನೋ ಟೆಕ್ನಾಲಜಿ ಇತ್ತೀಚಿನ ಒಂದು ಟೆಕ್ನಾಲಜಿಯ ಬೆಳವಣಿಗೆ. ಆತ ಮಾತಾಡ್ತಾ ಇರಬೇಕಾದ್ರೆ ಒಂದು ಮಾತನ್ನು ಹೇಳ್ದ, ಈ ನ್ಯಾನೋ ಟೆಕ್ನಾಲಜಿಯನ್ನು ನಾವು ಇವತ್ತು ಅಭಿವೃದ್ಧಿಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆದರೆ ನಾವು ಅಧ್ಯಯನ ಮಾಡಿದಂತಹ ಒಂದು ಪುರಾವೆಯ ಅಥವಾ ಸಾಕ್ಷಿಗಳ ಆಧಾರದ ಮೇಲೆ ಹೇಳಬೇಕು ಅಂದರೆ, ಟಿಪ್ಪು ಸುಲ್ತಾನ್ ತನ್ನ ಖಡ್ಗದಲ್ಲಿ ನ್ಯಾನೋ ಟೆಕ್ನಾಲಜಿ ಬಳಸಿದ್ದಾನೆ. 18th ಟಿಪ್ಪು ಸುಲ್ತಾನ್ ನ್ಯಾನೋ ಟೆಕ್ನಾಲಜಿಯನ್ನ ಖಡ್ಗದಲ್ಲಿ ಬಳಸಿರೋದ್ರಿಂದ ಆ ಖಡ್ಗ ಹೆಚ್ಚು ಶ್ರೇಷ್ಠವಾಯಿತು. ಏನು ಹಂಗಂದ್ರೆ ಏನು ಬಳಸಿದ್ದಾರೆ? ಅವರು ಅದಕ್ಕೆ ಉದಾಹರಣೆ ಕೊಟ್ಟರು. ಏನಂತ ಹೇಳಿದರೆ, ನಮ್ಮ ಒಂದು ಕೂದಲಿದೆ ನೋಡಿ, ಆ ಕಾರ್ಬನ್ ಟ್ಯೂಬ್
ಟ್ಯೂಬನ್ನ, ಈ ಕೂದಲಿನ ಗಾತ್ರದ ಕಾರ್ಬನ್ ಟ್ಯೂಬನ್ನ ತಗೊಂಡು ಅದಕ್ಕೆ 50,000 ಭಾಗ ಮಾಡಬೇಕು, 50,000 ಅದನ್ನ ಭಾಗ ಮಾಡಬೇಕು. ಆ ಕಾರ್ಬನ್ ನ್ಯಾನೋ ಟ್ಯೂಬನ್ನ ಭಾಗ ಮಾಡಿದಾಗ ಮತ್ತೆ ಅದು ಬಹಳ, ಅದು ಮೈಕ್ರೋಸ್ಕೋಪಿಕ್, ಅದರಲ್ಲೂ ಸಹ ನಾವು ಈಗಿನ ಒಂದು ಅಡ್ವಾನ್ಸ್ಡ್ ಮೈಕ್ರೋಸ್ಕೋಪಿಕ್ನಲ್ಲಿ ನೋಡಬೇಕು. ಅದನ್ನು ನೋಡಿದಾಗ ಅದರಲ್ಲಿ ಒಂದು ಕೊಳವೆ ಬರುತ್ತಂತೆ. ಆ ಒಂದು ಕೊಳವೆ ಮತ್ತೊಂದು ಕೊಳವೆಯಲ್ಲಿ ಹಾಕಿದಾಗ ಅದು ಘರ್ಷಣೆಯಾಗಿ ಜಸ್ಟ್ ಲೈಕ್ ಎ ಮೋಟಾರ್ ಟೈಪ್ ಆಟೋಮೆಟಿಕ್ ಆಗಿ ಚಲಾವಣೆ ಆಗುತ್ತಂತೆ. ಈ ಟೆಕ್ನಾಲಜಿಯನ್ನು ಟಿಪ್ಪು ಸುಲ್ತಾನ್ ಅವರು 18th century ಅವರು ಬಳಸಿದ್ರು. ನಾವು ಯಾಕೆ ಇದನ್ನ ಗಮನಿಸೋದಿಲ್ಲ? ಟಿಪ್ಪು ಸುಲ್ತಾನ್ ಒಬ್ಬ ಮತೀಯ ಅಂತ ಹೇಳ್ತಾರೆ ವಿನಃ ಟಿಪ್ಪು ಸುಲ್ತಾನ್ ಒಬ್ಬ ಸೈಂಟಿಸ್ಟ್ ಅಂತ ಯಾಕೆ ಹೇಳೋದಿಲ್ಲ? ನ್ಯಾನೋ ಟೆಕ್ನಾಲಜಿ ಹಾಕೊಳ್ಳಿ ನೀವು. ಅದಕ್ಕೋಸ್ಕರವೇ ಬ್ರಿಟಿಷರಿಗೆ ಅದನ್ನ ಪರೀಕ್ಷೆ ಮಾಡೋದಕ್ಕೆ ಆ ಸೋಡ್ ಮತ್ತು ಖಡ್ಗ, ಟಿಪ್ಪು ಸುಲ್ತಾನನ ಖಡ್ಗ ಬಹಳ ಮುಖ್ಯವಾಯಿತು. ಮತ್ತೊಂದು ಅವರು ಕೊಟ್ಟಂತಹ ಟಿಪ್ಪು ಸುಲ್ತಾನನ ಬಿರು ಅಂದ್ರೆ ಟೈಗರ್ ಆಫ್ ಮೈಸೂರ್ ಅಂತ. ಪ್ರಾಯಶಃ ಯಾರೂ ಕೊಟ್ಟಿಲ್ಲ ಅವರು, ಬೇಕಾದಷ್ಟು ರಾಜರನ್ನ ನೋಡ್ಬಿಟ್ರವರು. ಆದರೆ ಇಂತಹ ಬಿರುದು ಬೇರೆಯವರು ಕೊಡಲಿಲ್ಲ ಅವರು. ಯಾಕೆ? ಟಿಪ್ಪು ಸುಲ್ತಾನ್ಗೆ ಟೈಗರ್ ಅಂದರೆ ಬಹಳ ಇಷ್ಟ. ಅವರು ಒಂದು ವಾದ್ಯವನ್ನು ಒಂದು ರೆಡಿ ಮಾಡಿದರು, ಅವರೇ ವಾದ್ಯವನ್ನು ಇನ್ಸ್ಟ್ರೂಮೆಂಟ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ರೆಡಿ ಮಾಡಿದರು. ಅದಕ್ಕೆ ಟೈಗರ್ ಇನ್ಸ್ಟ್ರೂಮೆಂಟ್ ಅಂತ ಹೆಸರು ಕೊಟ್ಟಿದ್ರು. ಆ ವಾದ್ಯದ ಮೇಲೆ ಏನಿತ್ತು ಅಂತ ಹೇಳಿದರೆ, ಒಬ್ಬ ಮಲ್ಗಿದಾನೆ ಬ್ರಿಟಿಷ್ನವನು, ಅದರ ಮೇಲೆ ಒಂದು ಹುಲಿ ಇದೆ, ಆ ಹುಲಿಯ ಕಾಲು ಮತ್ತೊಂದು ಆ ಬ್ರಿಟಿಷ್ನವನ ಕಾಲಿನ ಮೇಲಿದೆ, ಬಾಯಿ ಮಾತ್ರ ಆತನ ಬಾಯಿಯ ಮುಂದಿದೆ. ತಕ್ಷಣ ವ್ಯಾಘ್ರದ ಸೌಂಡ್ ಬರ್ತಾ ಇತ್ತು, ಬಾಯಿ ಹಿಡಿದಾಗ ಬ್ರಿಟಿಷ್ನವರು ಕಿರಿಚಿದಂತಹ ಸೌಂಡ್ ಬರ್ತಾ ಇತ್ತು. ಇದು ವ್ಯಾಘ್ರ ವಾದ್ಯ ಅಂತ ಹೆಸರು ಕೊಟ್ಟಿದ್ರು. ಎರಡನೇದಾಗಿ ಅವರ ಇನ್ಸ್ಟ್ರೂಮೆಂಟ್ಸ್ ಇದ್ದ ಆಯುಧಗಳು, ಅದರ ಮೇಲೆ ಅಸಾದುಲ್ಲಾ ಅಂತ ಹೇಳ್ಬಿಟ್ಟು ಬರೆದಿದ್ರು, ಅಲ್ಲಾನ ಹುಲಿ. ಜೊತೆಯಲ್ಲಿ ಅವರು ಒಂದು ಲಿಪಿಯನ್ನ ಅವರೇ ಸಿದ್ಧ ಮಾಡಿದರು, ವ್ಯಾಘ್ರ ಲಿಪಿ. ಅವರ ತೋಟದಲ್ಲಿ ಇದ್ದಂತಹ ಗಿಡಗಳನ್ನ ಆ ಹುಲಿಯ ಹಾಗೆ ಕಟ್ ಮಾಡಿ ಇಡ್ತಾ ಇದ್ರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಹೇಳ್ಕೊಳ್ತಾ ಇದ್ದಿದ್ದಂದ್ರೆ, ನರಿಯಂತೆ 100 ಬದುಕುವುದಕ್ಕಿಂತ ಹುಲಿಯಂತೆ 1 ಬಾಳು. ನೋಡಿ, ಇದು ಯಾಕೆ ನಮ್ಮ ಯುವಕರಿಗೆ ಮಾದರಿ ಆಗಬಾರದು? ಈ ವಾಕ್ಯ ಯಾಕೆ ನಮ್ಮ ಮನಸ್ಸಿನಲ್ಲಿ ಇದ್ದು ನಾವು ಅದೇ ರೀತಿಯಾಗಿ ಬದುಕಬೇಕು ಅನ್ನುವಂತ ಛಲ ನಮ್ಮಲ್ಲಿ ಯಾಕೆ ಬರಬಾರದು? ಈ ದೃಷ್ಟಿಯಿಂದ ಶತ್ರುಗಳೂ ಸಹ ಟಿಪ್ಪು ಸುಲ್ತಾನ್ ರವರನ್ನ ಪ್ರೀತಿಸ್ತಾ ಹೋದರು. ನಮ್ಮ ಮಾಜಿ ರಾಷ್ಟ್ರಪತಿಯಾಗಿದ್ದಂತಹ ಅಬ್ದುಲ್ ಕಲಾಂ ರವರು ಅಮೆರಿಕಾದ ನಾಸಾಕ್ಕೆ ಹೋಗಿದ್ರಂತೆ. ಅಮೆರಿಕಾದ ನಾಸಾದಲ್ಲಿ ಟಿಪ್ಪು ಸುಲ್ತಾನ್ ತಯಾರಿಸಿದ ರಾಕೆಟಿನ ಪೇಂಟಿಂಗ್ ಇದೆ. ಅವರು ನೋಡಿ ಏನು ಹೇಳಿದ್ರಂದೆ, ಟಿಪ್ಪು ಸುಲ್ತಾನಿನ ನೆಲದಲ್ಲಿ ಸಿಗುವಂತಹ ಮಹತ್ವ ಭೂಮಿಯ ಮೇಲಿನ ಈ ಸ್ಥಳದಲ್ಲಿ ಸಿಕ್ಕಿದೆ, ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅಂದ್ರಂತೆ. ನಾವೇನು ಗೌರವಿಸ್ತೀವಿ ಅವರನ್ನ? ಇಡೀ ವಿಶ್ವವೇ ಗೌರವಿಸ್ತಾ ಇದೆ ಇವತ್ತು. ಬ್ರಿಟಿಷ್ನವರು ಗೌರವಿಸ್ತಾ ಇದ್ದಾರೆ, ಅವರ ಒಂದು ಬಂಕಿಂಗ್ ಹೋಮಿನ ಒಂದು ಅರಮನೆಯ ಮ್ಯೂಸಿಯಂನಲ್ಲಿ ಇವರ ರಾಕೆಟ್ಗಳಿವೆ. ಬರ್ದವರೇ ಅವರು, ಕಾಂಗ್ರೀವ್ ಅಂತ ತಯಾರಿಸಿರುವಂತ ಅವರ ರಾಕೆಟ್ಗೆ ಫಾದರ್, ದ ಮೈಸೂರ್ ರಾಕೆಟ್ ಇಸ್ ದ ಫಾದರ್ ಆಫ್ ಕಾಂಗ್ರೀವ್ ಅಂತ ಬರ್ದವ್ರೆ.
ಇದು ಸಾಕಿಲ್ವಾ? ನಾವು ಎಷ್ಟೇ ತೆಗಳಿದ್ರು, ಎಷ್ಟೇ ಕೆಟ್ಟವನಂದ್ರೂ ಸಹ ಅವರ ಪ್ರತಿಭೆ ಈಗಾಗಲೇ ವಿಶ್ವದಲ್ಲಿಯೇ ಶ್ರೇಷ್ಠವಾಗ್ತಾ ಇದೆ. ಆದ್ದರಿಂದ ನಾನು ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಹೇಳ್ತಾ ಹೋದರೆ ಬಹಳ ಇದೆ ಅವರ ಬಗ್ಗೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಒಬ್ಬ ದಕ್ಷ ಆಡಳಿತಗಾರ ಪರಮಾತ ಸಹಿಷ್ಣು, ಬೇರೆಯವರ ಬಗ್ಗೆ ಸಹಿಷ್ಣುತೆ ಅಥವಾ ಸಹನೆ ಉಳ್ಳಂತಹವರು ಇರಬಹುದು. ಕೊಡಗಿನ ಅವರು ಅವರನ್ನು ವಿರೋಧಿಸಬಹುದು, ಆದರೆ ಅಂದಿನ ಸಂದರ್ಭದಲ್ಲಿ ಆ ಬಗೆಯಾಗಿರುವಂತಹವರ ಆಡಳಿತದ ಕ್ರಮ ಏನಿದೆ ಆ ಒಂದು ಪ್ರದೇಶಕ್ಕೆ ಅದು ಸರಿಹೊಂದಿತ್ತು. ಕಾರಣ ಯಾಕಂದರೆ ಜಮೀನ್ದಾರರ ಜೊತೆಯಲ್ಲಿ ಟಿಪ್ಪು ಸುಲ್ತಾನರ ಸಂಬಂಧ, ಸಾರಿ, ರೈತರ ಜೊತೆಯಲ್ಲಿ ಟಿಪ್ಪು ಸುಲ್ತಾನರ ಸಂಬಂಧ ಇತ್ತು, ಜಮೀನ್ದಾರರ ಜೊತೆಯಲ್ಲ. ಆಗ ಜಮೀನ್ದಾರರನ್ನು ವಿರೋಧಿಸಿದಾಗ ಅವರ ವಿರುದ್ಧವಾಗಿ ಹೋರಾಟ ಮಾಡಿದರು. ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನರು ಒತ್ತಾಯಪೂರ್ವವಾಗಿ ಮತಾಂತರ ಮಾಡಿದ್ದು ಹೌದು, ಇಲ್ಲ ಅಂತ ಅಲ್ಲ. ಆದರೆ ಆ ಒಂದು ಪ್ರದೇಶದಲ್ಲಿ ಮಾತ್ರ ಆಯ್ತವಿನ ಮೈಸೂರಿನಲ್ಲಿ ಆಗಲಿಲ್ಲ, ಬೆಂಗಳೂರಿನಲ್ಲಿ ಆಗಲಿಲ್ಲ, ಶ್ರೀರಂಗಪಟ್ಟಣದಲ್ಲೂ ಆಗಲಿಲ್ಲ. ದೇವಾಲಯಕ್ಕೆ ಕೊಡ್ತಾ ಇರುವಂಥ ಕೊಡುಗೆಗಳೇನಿದೆ ಇಂದಿಗೂ ಸಹ ಅವರು ವಿಶಾಲ ಮನೋಭಾವನೆಯ ವ್ಯಕ್ತಿ ಅನ್ನುವಂಥ ತಿಳಿಸುತ್ತೆ. ನಮ್ಮ ಸಹಾಯಕ ಕಮಿಷನರ್ ಈಗಲೂ ಹೇಳಿದರು ಶೃಂಗೇರಿ ಬಗ್ಗೆ. ಶೃಂಗೇರಿ ಬಗ್ಗೆ ಹೇಳಬೇಕು ಅಂದರೆ ಸಾಕು, ಅದೊಂದೇ ಎಕ್ಸಾಂಪಲ್. ಶಂಕರಾಚಾರ್ಯರನ್ನ ಆಗ ಮರಾಠರು ಆಕ್ರಮಣ ಮಾಡಿ ಅಲ್ಲಿಂದ ಓಡಿಸಿದಾಗ ಅವರು ಕಾರ್ಕಳಕ್ಕೆ ಬಂದ್ಬಿಡ್ತಾರೆ. ಕಾರ್ಕಳಕ್ಕೆ ಬಂದು ಟಿಪ್ಪು ಸುಲ್ತಾನ್ ಅವರಿಗೆ ಪತ್ರ ಬರೆದಾಗ ತಕ್ಷಣ ಟಿಪ್ಪು ಸುಲ್ತಾನ್ ಅಲ್ಲಿ ಹೋಗಿ ಅವರಿಗೆ ರಕ್ಷಣೆ ಕೊಟ್ಟು ಅಲ್ಲಿ ಶಾರದಾದೇವಿಯ ಒಂದು ಮೂರ್ತಿಯನ್ನು ಮತ್ತೆ ಮರುಸ್ಥಾಪನೆ ಮಾಡಿಸ್ತಾರೆ. ಇದಕ್ಕಿಂತ ಒಂದು ಬೇರೆ ಉದಾಹರಣೆ ಬೇಡ. ಅಷ್ಟು ಯಾಕೆ ನಿಮಗೆಲ್ಲ ತಿಳಿದಿದೆಯೋ ಇಲ್ಲೋ ಗೊತ್ತಿಲ್ಲ, ಕೊಲ್ಲೂರಿನ ಮೂಕಾಂಬಿಕೆಯ ದೇವಸ್ಥಾನದಲ್ಲಿ ಟಿಪ್ಪು ಸುಲ್ತಾನಿನ ಜನ್ಮದಿನಾಚರಣೆಯ ದಿಂದು 8 ದಿನದ ಪೂಜೆ ನಡೆಯುತ್ತೆ ಟಿಪ್ಪು ಸುಲ್ತಾನಿನ ಹೆಸರಿನಲ್ಲಿ. ಮೂಕಾಂಬಿಕೆ ಕೊಲ್ಲೂರಿನಲ್ಲಿ ಟಿಪ್ಪು ಸುಲ್ತಾನಿನ ಹೆಸರಿನಲ್ಲಿ ನಡೀತಾರೆ, ಈಗಲೂ ನಡೆಯುತ್ತೆ. ಯಾಕೆ ಇವರ ಮನಸ್ಸಿನಲ್ಲಿ ಟಿಪ್ಪು ಸುಲ್ತಾನ್ ಮತೀಯ ಅಂತ ಕಾಣಿಸ್ಕೊಳ್ಳಿಲ್ಲ? ಇಲ್ಲ, ನಾವು ನೋಡಬೇಕಾಗಿರೋದು ವ್ಯಕ್ತಿಯ ಧರ್ಮದಿಂದ ಅಲ್ಲ, ವ್ಯಕ್ತಿಯ ವ್ಯಕ್ತಿತ್ವದಿಂದ, ಪ್ರತಿಭೆಯಿಂದ, ಮನಸ್ಸಿನ ಒಂದು ಭಾವನೆಯಿಂದ ಅವನನ್ನು ನೋಡಬೇಕಾಗಿದೆ. ಆದ್ದರಿಂದ ನಾನು ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಸಹ ಇಬ್ಬರು ಮಾತಾಡೋರು ಇದ್ದಾರೆ, ನಮ್ಮಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯಗಳು, ಇಲ್ಲಿ 18ನೇ ಶತಮಾನದಲ್ಲಿ ಆಡಳಿತ ಮಾಡಿದಂತಹ ರಾಜನನ್ನ ಇಂದಿನ ಪರಿಸರ, ಇಂದಿನ ವ್ಯವಸ್ಥೆಯ ಒಂದು ಮಾಪನದಿಂದ ನಾವು ಅಳತೆ ಮಾಡಿ ನಿರ್ಧಾರ ತಗೊಳ್ಳೋದಿದೆಯಲ್ಲ, ಇದು ರಾಂಗ್, ತಪ್ಪು. ಇವತ್ತಿನ ವ್ಯವಸ್ಥೆಯೇ ಬೇರೆ, ಅಂದಿನ ವ್ಯವಸ್ಥೆಯೇ ಬೇರೆ. ಆದ್ದರಿಂದ ನಾವು ಅಂದಿನ ವ್ಯವಸ್ಥೆಯಲ್ಲಿ ಮಾಡಿರುವಂತಹ ಒಂದು ಒಳ್ಳೆಯ ಕೆಲಸಗಳನ್ನು ಮಾತ್ರ ನಾವು ಪರಿಗಣಿಸೋಣ. ಇದೇ ನಿಜವಾಗಿ ನಮ್ಮ ಸಂಸ್ಕೃತಿ. ನಾವೇನು ಹೇಳ್ತೀವಿ, ನಮ್ಮ ಸಂಸ್ಕೃತಿ, ಕಲ್ಚರ್. ಒಂದು ಪಕ್ಷ ನಾವು ಅದನ್ನು ಬೇರೆ ದೃಷ್ಟಿಯಿಂದ ನೋಡಿದರೆ ಏನಾಗುತ್ತೆ? ಒಂದು ಕಡೆ ಒಬ್ಬ ಫಿಲಾಸಫರ್ ಒಬ್ಬ ಹೇಳ್ತಾ ಹೋಗ್ತಾನೆ, ಹಣ್ಣನ್ನು ತಗೊಂಬಂದು ನಾವು ಹಾಗೆ ತಿಂದರೆ ದಟ್ ಈಸ್ ಮೈ ಕಲ್ಚರ್. ಹಣ್ಣನ್ನು ತಂದು ಅದನ್ನು ಹಾಗೆ ತಿಂದಾಗ ಅದು ಸಂಸ್ಕೃತಿ. ಅದನ್ನು ಕೊಳೆಸಿ ಶರಾಬು ಮಾಡಿ ಕುಡಿದ್ರೆ ಅದು ವಿಕೃತಿ. ಇವತ್ತು ನಾವು ಮಾಡ್ತಾ ಇರೋದೇನು, ಹಣ್ಣನ್ನು ತಂದು ಶರಾಬು ಮಾಡಿ ನೋಡ್ತಾ ಇದ್ದೀವಿ. ನಮಗೆ ಹಣ್ಣಿಗಿಂತ ಶರಾಬು ಶ್ರೇಷ್ಠವಾಗಿದೆ. ಬೇಡ, ಈ ಭಾವನೆ ನಮ್ಮಲ್ಲಿ ಬರೋದು ಬೇಡ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರುವ ಸ್ವತಂತ್ರ, ಪ್ರಪ್ರಥಮ ಸ್ವತಂತ್ರ ಹೋರಾಟಗಾರ. ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೇನೆ ನಾಂದಿಯಾಗುವಂತಹ ವಿಜ್ಞಾನಿ, ತಂತ್ರಜ್ಞಾನಿ. ಇದನ್ನು ಮನಸ್ಸಿನಲ್ಲಿಟ್ಕೊಂಡು ಅವರನ್ನು ಗೌರವಿಸೋಣ. ಈ ಒಂದು ಜಯಂತಿಯ ಸಂದರ್ಭದಲ್ಲಿ ಅವರ ಒಂದು ಸಾಧನೆಗಳನ್ನು ನಾವು ಪ್ರಶಂಸಿಸೋಣ ಅಂತ ಹೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಸಂಘಟಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಹೋಗ್ತೀನಿ.
ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಬದುಕಿನ ಸಾಧನೆಗಳನ್ನು ತಿಳಿಸಿಕೊಟ್ಟ ಡಾಕ್ಟರ್ ಜಮೀಲಾ ಶರೀಫ್ ಹಿರಿಯ ಸಾಹಿತಿಗಳು ಭಟ್ಕಳ, ಇವರಿಗೆ ಧನ್ಯವಾದಗಳು. ಇನ್ನೋರ್ವ ಉಪನ್ಯಾಸಕರು ಶ್ರೀ ಅಲ್ತಾಫ್ ಖರೂರಿ, ಪ್ರಧಾನ ಕಾರ್ಯದರ್ಶಿಗಳು ತನ್ಜೀಮ್ ಭಟ್ಕಟ್ ಅವರು ಉಪನ್ಯಾಸವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಔಜು ಬಿಲ್ಲಾಹಿ ಮಿನ ಶೈತಾನಿರ್ ರಜೀಮ್, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. آج کے جلسے کے صدر منسپل صدر مٹا محمد صادق صاحب, آج کے افتتاح کرنے والے محترمہ جے شری موگیر صدر ضلع پنچایت کاروار, اسسٹنٹ کمشنر بٹکل منجوناز صاحب, اور اسٹیج پر تشریف فرما معزز حضرات, معزز حاضرین, پیارے طلباء و اخباری نمائندوں, حضرت ٹیپو سلطان شہید. ریاست کرناٹک کی تاریخ میں حضرت ٹیپو سلطان شہید اور ان کے والد نواب حیدر علی کا دور حکومت ایک سنہرا باب رہا ہے. نواب حیدر علی کی حکومت میں کرناٹک کے عوام بڑی خوشحال زندگی گزارا کرتے تھے. نواب حیدر علی کے انتقال کے بعد حضرت ٹیپو سلطان شہید رحمۃ اللہ علیہ نے حکومت کی باغ دوڑ سنبھالی اور کرناٹک کی عوام کی ترقی اور فلاح و بہبودی کے لیے کئی نئی اسکیمیں اور پالیسیاں ترتیب دی. جدید زرعی پالیسی, ریشم کی کاشتکاری, صنعتوں اور کارخانوں کا قیام, کسانوں کے لیے آبپاشی کی سہولتیں, دلتوں کے لیے زمین کے ملکیت کا حق, چھوٹے موٹے کاروباریوں کے لیے قرض کا انتظام جیسی جدید پالیسیوں کے بنا پر ہندوستان میں ریاست کرناٹک کے عوام نہ صرف زیادہ خوشحال زندگی گزارنے لگے بلکہ کسانوں, دلتوں, مزدوروں اور چھوٹے موٹے کاروباریوں کی مالی حالت بھی دیگر ریاستوں کے مقابلے میں زیادہ بہتر بن گئی. 1750 میں حضرت ٹیپو سلطان شہید کی پیدائش سے لے کر 1799 میں انگریزوں کے خلاف میدان جنگ میں شہادت تک کے حالات پر سینکڑوں کتابیں اور ہزاروں حوالے دستیاب ہیں جو صاف طور پر اس بات کی وضاحت کرتے ہیں کہ حضرت ٹیپو سلطان شہید نہ صرف انصاف پسند شخصیت کے حامل تھے بلکہ آپ ایک سیکولر اور عوام دوست انسان تھے, اور آپ کی حکومت اور ریایہ پرور اور نہایت ماڈرن طریقے کی حکومت تھی. حضرت ٹیپو سلطان شہید نہ صرف سیکولر حکمران تھے بلکہ ریاست کرناٹک میں موجودہ مختلف مذاہب اداروں, مندروں اور زیارتی مقامات کے محافظ بھی تھے. آپ نے ان کی دیکھ بھال کے لیے باقاعدہ منصب قائم کیا. ہندو مندروں میں مختلف فرقوں میں چل رہے تنازعات میں آپ نے ثالثی کردار نبھایا. کئی اہم مندروں کو باقاعدہ احتیاجات اور تحفے تحائف بھیجے, اور ان کے پجاری طبقے کو ہمیشہ احترام کے ساتھ خطاب کیا. آپ نے اپنی حکمرانی میں حکومت کے بعد اعلیٰ عہدوں کے لیے ہندو بھائیوں کا انتخاب کیا, جس میں پورنیا کا نام سر فہرست ہے. آپ نے ریاست میں واقع ان ہندو مذہبی مقامات اور ہندو مذہبی شخصیت کے ساتھ اپنے احترام کے ذریعے نہ صرف ان کا اعتماد جیتا بلکہ ریاست کے عوام کے درمیان اپنی فراغ دلی کے مظاہرے میں کامیابی حاصل کی. حضرت ٹیپو سلطان شہید کی جانب سے شنگیری مٹ کو لکھے گئے 25 سے زائد خطوط اس بات کی گواہ ہے کہ حضرت ٹیپو سلطان شہید کو اپنی ریاست کے مذہبی تنوع کا انداز تھا, اور وہ سب کا اعتماد جیتنے کے حامی تھے. حضرت ٹیپو سلطان شہید انگریزوں کے خلاف لڑنے والے ایک بہادر اور نڈر سپاہی تھے. جنگی حکمت عملی پر
انہیں بڑی مہارت حاصل تھی۔ دنیا کے کئی ممالک پر حکومت کرنے والے انگریزوں کو ہندوستان کی سرزمین سے باہر کرنے اور ہندوستان کو غلامی سے آزاد کرنے کے ارادے سے بڑی بڑی جنگیں لڑی، اور اس مقصد کے لیے آپ نے ہندوستان کی پہلی جدید بحری فوج کی بنیاد رکھی۔ حضرت ٹیپو سلطان شہید نے اپنے وقت کے جانباز انگریز سپہ سالار کارنوالس اور ویزلیز کی آنکھوں کی نیندیں اڑا دی تھی۔ آپ نے انگریزوں کو گھیرنے کے مقصد سے فرانس سے قربتیں بڑھائی اور ایک بین الاقوامی معاہدے پر تیار کرنے کی کوشش بھی کی۔ حضرت ٹیپو سلطان شہید انگریز حکومت کے خلاف لڑنے کے لیے ہندوستان کا حوصلہ تھے۔ وہ ایسے ہیرو تھے کہ جس کو انگریز پھوٹی آنکھ نہیں دیکھنا چاہتی تھی۔ ہندوستان کی تاریخ میں ٹیپو ہی ایسے واحد حکمران ہے جنہوں نے انگریزوں کے خلاف لڑتے ہوئے میدان جنگ میں شہادت نوش فرمایا۔ اس بات کی وضاحت بھی ضروری ہے کہ قدیم اور جدید حکمرانوں کی طرح حضرت ٹیپو سلطان شہید کو نہ صرف اپنی ریاست کی حفاظت کرنی تھی بلکہ اس کی توسیع بھی آپ کی ترجیحات میں تھی۔ انگریزوں اور مراٹھوں سے جنگوں کے سلسلے میں حضرت ٹیپو سلطان شہید کو کوڈگو اور کوچی پر ہدوستے کے حکمرانوں کی طرح حملہ کرنے اور ان دو علاقوں کے علاوہ ملابار اور کوچی کوڈ پر اپنا قبضہ جمائے رکھنا پڑا۔ ٹیپو کے لیے کوڈگو پر قبضہ مینگلور بندرگاہ پر قابو رکھنے کے لیے ضروری تھا، کیونکہ انگریز دکن اور کرناٹک کے ساحل پر قبضہ کر کے اپنے فری کنٹرول کاروبار کے راہ ہموار کرنا چاہتے تھے۔ اس لیے کوڈگو کو ٹیپو نے ہر حال میں حکومت میسور کے قبضے میں رکھنا چاہا، لیکن کسی بھی حکمران کی مذہبی پالیسی کی تشخص اس کی جنگی کارناموں کی بنیاد پر نہیں بلکہ اس کی داخلی پالیسی کی بنیاد پر ہوتی ہے۔ جو بھی انصاف کی آئینک لگا کر حضرت ٹیپو سلطان شہید کی زندگی کا سیاسی اور فوجی نقطہ نظر سے مطالعہ کرے گا وہ ضرور اس بات کا قائل ہو جائے گا کہ ٹیپو ہندو اور مسلمانوں کے بیچ تفریق کے قائل نہیں تھے، بلکہ انہوں نے غاصب انگریزوں کی پیش قدمی کو روکنے کے لیے ہندوؤں اور مسلمانوں کو ایک لڑی میں پرو دیا تھا اور ایک متحدہ وطن دوست قوت میں تبدیل کر دیا تھا۔ لہذا ہم یہ کہہ سکتے ہیں کہ حضرت ٹیپو سلطان شہید جیسا عادل اور بہادر حکمران جس نے انگریزوں کے خلاف بڑی بے جگری سے اپنی جان کی بازی لگا دی ہو، اس کا حقدار ہے کہ اس کی صحیح تصویر نئی نسل کے سامنے پیش کی جائے اور اس کے تعلق سے پھیلائی گئی بدگمانیوں کا ہر سطح پر ازالہ کیا جائے۔ اس موقع پر خاص کر کے ہم اپنے ریاست کے وزیر اعلیٰ اور ریاست کے کانگریس کے وزیر اعلیٰ اور ان کے کیبنٹ کے رفقا کے ہم مشکور ہیں کہ انہوں نے حضرت ٹیپو سلطان رحمۃ اللہ علیہ کی سالانہ تقاریبات کا انعقاد کر کے ہماری نئی نسل کو ٹیپو کی تاریخ سے ہم نواز کرنے کے لیے انہوں نے اچھا قدم کیا، ہم ان کے مشکور ہیں۔ اس موقع پر ہم تعلقہ ایڈمنسٹریٹر اور خاص کر کے ایسی صاحب کے مشکور ہیں جنہوں نے آج کا اس طرح کا خوبصورت پروگرام سجایا اور ہمیں اس موقع پر کچھ کہنے کا موقع دیا۔ وآخر الدعوانا ان الحمد للہ رب العالمین۔ ಶ್ರೀ ಅಲ್ತಾಪುರಿ ಪ್ರಧಾನ ಕಾರ್ಯದರ್ಶಿ ತಂಜೆ ಭಟ್ಕಳ್ ಇವರಿಗೆ ಈಗ ಶ್ರೀ ಮೌಲಾನಾ ಇಲಿಯಾಸ್ ಪಬ್ಲಿಕ್ ಸ್ಕೂಲ್ ಭಟ್ಕಳ್ ಇವರು ಉಪನ್ಯಾಸವನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇನೆ. ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮ್ ಅಲಾ ಸೈಯಿದ್ ಅಲ್-ಮುರ್ಸಲೀನ್ ವಅಲಾ ಆಲಿ ವಸಹ್ಬಿ ಅಜ್ಮಾಯಿನ್. ಅಮ್ಮಾ ಬಾದ್. ರಬ್ಬಿ ಶ್ರಹ್ ಲಿ ಸದ್ರಿ ವಯಸ್ಸಿರ್ ಲಿ ಅಮ್ರಿ ವಹ್ಲುಲ್ ಉಗ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. سبحانک اللہ علم لنا الا ما علمتنا انک انت العلیم الحکیم. ڈائس پر تشریف فرما مہمانان کرام، بزرگوں، دوستوں اور عزیز بچوں، ٹیپو سلطان کی جنتی منانے کا ہندوستان میں سب سے زیادہ حق اور رائٹ کسی کو ہے تو بھٹکل والوں کو ہے.
उसकी वजह यह है कि टिप्पू सुल्तान की ग्रैंड मदर हैदर अली की माँ हमारी कम्युनिटी से ताल्लुक रखती थी, नवायत थी, और टिप्पू सुल्तान की एक बीवी भी जो है हमारी बिरादरी से ताल्लुक रखती थी। उससे बढ़कर हमारे हिंदू मुस्लिम भाइयों के लिए खुशी की बात यह है कि टिप्पू सुल्तान की नेवी का बेस भटकल में था उस जमाने में, और टिप्पू सुल्तान यहाँ बार बार आया करते थे। हमारे अंजुमन जो कैंपस है वहाँ पर उनकी कुर्सी हुआ करती थी, इस वक्त है या नहीं मुझे पता नहीं है, वहाँ वो बैठकर पूरे शहर का जो है नज़ारा करते थे। और भटकल में उन्होंने एक मस्जिद भी बनाई थी, लेकिन इसका मतलब ये नहीं कि टिप्पू सुल्तान सिर्फ मस्जिदें बनाते थे, मंदिर बनाने के लिए भी जितनी दिल खोल कर उन्होंने मदद की है हिंदुस्तान में किसी और बादशाह ने उतनी मदद नहीं की है। लोग कहते हैं हम लोग यूपी बिहार जाते हैं, हम लोग कुछ लोग ताना देते हैं, तुम लोग कर्नाटक के हो तुम्हारे पास क्या है, यूपी वाले बोलते हैं हमारे पास ताजमहल है, दिल्ली वाले बोलते हैं हमारे पास लाल किला है, हैदराबाद वाले बोलते हैं हमारे पास चार मीनार है, हम बोलते हैं हमारे पास टिप्पू सुल्तान है। और 200 साल गुजरने के बावजूद आज भी अंग्रेज उनसे इतने डरे हुए हैं। हमारे मौलाना अबुल हसन नदवी ग्रेट इंटरनेशनल इस्लामिक पर्सनालिटी थी, भटकल में आते थे, उन्होंने हमको किस्सा सुनाया कि ब्रिटिश लोग आज भी अपने बच्चों को डराने के लिए रात को सुलाने के लिए कहते हैं टिप्पू आ रहा है सो जाओ। क्या डर है, एक तो जिंदगी में किसी का डर, मरने के बाद भी आज उनके नाम से डर पैदा हो रहा है। हमारे अल्लामा इकबाल बहुत बड़े पोएट थे और मैसूर आए थे, पूरी दुनिया घूमे हुए थे, यूरोप में उन्होंने तालीम हासिल की, LLB थे, वो एडुकेट थे, किसी के मरने के बाद किसी की कब्र पे जाके ऐसी हैबत मैंने कहीं नहीं देखी जो टिप्पू सुल्तान की कब्र पे आज भी देख रहा। आज भी जाके देखिए श्रीरंगपट्टनम में उनकी कब्र पे जाके एक अजीब हैबत मालूम होती है, और हमारे लिए फख्र की बात है वो टिप्पू हमारे कर्नाटक के थे, हमारे मैसूर के थे। आपको ये सुनकर हैरत होगी, दुनिया में पंचायत निजाम, पंचायत सिस्टम इंडिया से गया, और इंडिया में पंचायत सिस्टम शुरू किया टिप्पू सुल्तान ने, पंचायत सिस्टम के फाउंडर थे। कृष्णा रिवर पर दुनिया का सबसे बड़ा डैम बांधने का उन्होंने प्रोजेक्ट शुरू किया था, अगर उनका ख्वाब पूरा होता दुनिया में इतना बड़ा वो प्रोजेक्ट होता आज भी 100 साल के बाद 200 साल के बाद कोई मुकाबला नहीं कर सकता था। कृष्णा नदी पर जब डैम बांधने के लिए खुदाई हुई, फाउंडेशन खोदा गया, तो वो पत्थर मिला टिप्पू सुल्तान का, जिसके अंदर लिखा हुआ था कि दुनिया का सबसे बड़ा डैम होगा जो कर्नाटक और मैसूर के लोगों को पानी नहीं पहुंचाएगा बल्कि पूरे हिंदुस्तान के लोगों को पानी पहुंचाएगा। क्या उनकी मेंटेलिटी थी, क्या उनका जहन था, अफसोस सद अफसोस, दुश्मन की चालों को हम समझ नहीं सके। हमारा दुश्मन आज जो है हिंदुस्तान को सुपर पावर से बनने के रोकने के लिए वो हम पर अटैक नहीं कर सकता, हमको तोड़ नहीं सकता। हिंदुस्तान इससे पहले जो टुकड़े हो चुका हो चुका, अब क़यामत तक हिंदुस्तान टुकड़े नहीं होगा, याद रखिए आप, ये हमारा दुश्मन जान चुका है। अब वो क्या करते हैं, हिंदू मुस्लिम और हमारे आपस के भाइयों को लाकर हिंदुस्तान को कमजोर करने की कोशिश कर रहे हैं। कैसे कमजोर करेंगे, हमारे खिलाफ उनको, उनके खिलाफ हमको जो है ऐसी बातें बताते हैं जिससे फितरी तौर पर गुस्सा आना एक फितरी बात है। अब कोई कहेगा कि हमारे मुसलमानों को किसी बादशाह ने जबरदस्ती हिंदू किया था, मुझे गुस्सा आएगा। किसी हिंदू भाई से कहे कि आपके हिंदू भाइयों को जो है हमारे टिप्पू सुल्तान ने जबरदस्ती मुसलमान किया था, गुस्सा आएगा। अगर टिप्पू सुल्तान हिंदू भाइयों को जबरदस्ती मुसलमान बनाता तो मैं समझता हूं कि श्रृंगेरी मठ पर जब मराठों ने अटैक किया तो किसी हिंदू बादशाह को जो है हमारे शंकराचार्य ने आवाज नहीं दी, टिप्पू सुल्तान को जो है खत लिखा कि मुझे बचाने के लिए आइए। श्रृंगेरी मठ में आज भी वो लेटर लिखा हुआ है जिसमें गुरुजी को टिप्पू सुल्तान ने लिखा था, आप डर के यहां से जाइए नहीं, हम आपको बचाने के लिए, आपके मंदिर को बचाने के लिए जान दे देंगे, और इत्मीनान रखिए आप जैसे लोग अगर हमारे मुल्क में हैं तो अल्लाह की रहमत उतरती, उन्होंने लिखा उस खत के अंदर। और 2000 सोने के
सिक्के उस जमाने के अंदर टीपू सुल्तान ने श्रृंगेरी मठ को भेजे, बहुत सारे पोस्ट भेजे, आज भी मौजूद है पुन्नानी के अंदर, कालीकट के अंदर, कितने मंदिरों के अंदर, आज हजारों एकड़ जमीने हैं और वो लेटर आज भी मौजूद है जो लेटर टीपू सुल्तान ने वो जमीने मंदिरों को देकर उनको जो है वक्फ कर दिया था। एक बात, दो बात, हिंदुस्तान के हमारे हिंदू भाई भी बात जानते हैं, मुझे माफ फरमाए, कल तक जो आदमी टीपू सुल्तान को जो है सोल्जर कहता था तो आज वो कहता है कि वो सोल्जर नहीं, इसका मतलब कोई पॉलिटिकल इश्यू है। वो कल टोपी पहनकर टीपू सुल्तान की किसी किताब को हम रिलीज करते थे, दो दिन पहले, दो साल पहले, चार साल पहले, वही आदमी आज कहता है नहीं, टीपू सुल्तान की जयंती नहीं मनाना चाहिए। मैं नाम लेना नहीं चाहता, हमारे कर्नाटक में बहुत सारे लोग हैं जो दो साल पहले, चार साल पहले टीपू के बारे में कहते हैं बहुत अच्छा बादशाह था, हमारा नाम उसने रोशन किया, लेकिन आज पॉलिटिकल इश्यू की वजह से कहते हैं कि नहीं, हम टीपू सुल्तान की जयंती नहीं मनाएंगे। वो हमारे मजलूम भाई हैं, अगर हमारे हिंदू भाइयों का अगर मालूम हो जाए तो टीपू सुल्तान के फेवर में मुसलमानों से ज्यादा लिखने वाले हमारे हिंदू भाई हो जाएंगे आज, उनको मालूम नहीं बेचारों को, वो मासूम है, वो बेचारे हैं। मुझे बहुत खुशी है कि हमारे यहाँ सरकार की तरफ से स्कूलों के दरमियान जो है कॉम्पिटिशन कराया गया, उसके प्राइज डिस्ट्रीब्यूट किए गए। मैं आपको खुशखबरी सुनाता हूँ, कोई हमारा हिंदू स्टूडेंट टीपू सुल्तान ने हिंदू मुस्लिम कम्युनिटी को आपस में जोड़ने के लिए जो काम किया था, अगर कोई अच्छा एस्से लिखेगा फर्स्ट सेकंड थर्ड प्राइज के लिए, मैं अपने स्कूल की तरफ से ऐलान करता हूं, इसी हिसाब से कहता हूं 25,000 रुपए का जो है उनको इनाम दिया जाएगा और उनका वो एस्से हम पब्लिश करेंगे, लोगों को मालूम हो जाएगा कि हमारे हिंदू भाई हमारे टीपू सुल्तान के मुतालिक क्या ख्याल रखते हैं। विश्वनाथ पांडे जी थे जो उड़ीसा के गवर्नर थे, कितने हिंदू हमारे मुसलमान भाइयों के मुकाबले में हिंदू भाइयों ने टीपू सुल्तान पर कन्नड़ में, मराठी में, इंग्लिश में किताबें लिखी है। मुझे खुद जो है इसकी सादत नसीब हुई, मैंने 600 पेज की जो है टीपू सुल्तान पर उनकी लाइफ हिस्ट्री लिखी है कन्नड़ में। कुमार स्वामी जब हमारे चीफ मिनिस्टर थे बेंगलोर में, उस किताब को उन्होंने रिलीज किया था, उसके बाद उस किताब का जो है ट्रांसलेशन हुआ अरब कंट्रीज में, तो अरबों को जो है हैरत हुई कि हिंदुस्तान में ऐसा बादशाह भी था। आज हिंदुस्तान की तारीफ और मकबूलियत हमारे ताजमहल की वजह से उतनी जितनी जो है टीपू सुल्तान की वजह से, लोगों को समझने की जरूरत है, बताने की जरूरत है। हमारे टीपू सुल्तान ने एक और दो, मैं छोटी सी मिसाल देता हूं अपनी बात खत्म करते हुए, अगर टीपू सुल्तान को हिंदुओं से नफरत थी तो हिंदुस्तान के पैलेस के रंगनाथ मंदिर बिल्कुल बाजू में था, एक बादशाह इतना पावरफुल था वहां से मंदिर हटा सकता था, लेकिन मंदिर नहीं हटाया, उसके जो है महल में रोजाना रात को घंटी की आवाज आती थी लेकिन मना नहीं करता था, बिल्कुल मस्जिद और मंदिर लगे हुए थे, रंगनाथ मंदिर आज भी आप जाइए श्रीरंगपट्टनम में मौजूद है। लोगों ने बताया उन्होंने अपना राइट हैंड किसको बनाया था, अपना प्राइम मिनिस्टर किसको बनाया था टीपू सुल्तान ने, किसी मुस्लिम को नहीं बनाया था, किसी और को नहीं बनाया था, उनका राइट हैंड और पूरी हुकूमत की देखभाल करने वाले हमारे हिंदू भाई पूर्णिया थे, चीफ मिनिस्टर ने, चीफ मिनिस्टर से बढ़कर प्राइम मिनिस्टर थे वो। और आपको सुनकर हैरत होगी कि टीपू सुल्तान जब शहीद हुए, जैसे कि हमारा अल्ताफ साहब ने बताया, जमीला शरीफ साहब ने बताया, हिंदुस्तान में कोई ऐसा बादशाह नहीं गुजरा जिसने मुल्क को आजाद करने के लिए अपनी सिर्फ जान नहीं दी, अपने बच्चों की जान दी, अपने प्रिंस को उन्होंने रहन में रखा और कहा कि हिंदुस्तान की आजादी से बढ़कर कोई और चीज मेरे मिशन के अंदर शामिल नहीं है। टीपू सुल्तान वो था। जब टीपू सुल्तान शहीद हुआ, जब बॉडीज को फोन किया गया, आप यकीन करेंगे मुसलमानों से ज्यादा उनके लिए जान देने वाले हिंदू औरतें थी, जो उनकी लाशें तलाश की गई, हिंदू औरतों की तादाद ज्यादा थी मुसलमान औरतों के मुकाबले में। अगर टीपू सुल्तान ऐसा कम्युनल होता, मुतासिब होता, क्या ये हिंदू औरतें, हिंदू लड़कियां उनके लिए जान देने के लिए आ सकती थी, इसका तस्वीर भी नहीं कर सकते हम। इसको आम करने की जरूरत है, इसको फैलाने की जरूरत है। मुझे खुशी होती कि गुज़िश्ता दो साल पहले तो पब्लिक चबूतरे में प्रोग्राम हुआ था, अंजुमन ग्राउंड में प्रोग्राम होना चाहिए, बढ़ना चाहिए, प्रोग्राम हमारा सिमट रहा है। पहले वहां पर जो है 1,000 आदमी थे, उसके बाद गुज़िश्ता साल 400 आदमी थे, आज 300 आदमी है। ऐसा नहीं होना चाहिए, डरने की जरूरत नहीं है, बताने की जरूरत है लोगों को हम क्या कर रहे हैं, कोई हंगामा थोड़ी कर रहे हैं। जिसने मुल्क के लिए जान दी, जिसने अपने मुल्क के लिए खून दिया और पूरे मुल्क का नाम पूरी दुनिया में रोशन कर दिया, हमारे
डॉक्टर अबुल कलाम गए, उन्होंने कहा मैं पूरी दुनिया घूम के आया, मेरा सर फख्र से कभी ऊंचा नहीं हुआ। इतना सख्र मेरा सर फख्र से उस वक्त ऊंचा हुआ जब मैंने वहां के अमेरिका के म्यूजियम के अंदर रॉकेट देखा और रॉकेट के अंदर लिखा हुआ था इसको ईजाद करने वाला हिंदुस्तान का टिप्पू सुल्तान था। क्या बात थी, एक बात दो बात लोगों को बताने की जरूरत है, हमारे स्कूलों के बच्चों को समझाने की जरूरत है ताकि कल को एडमिनिस्ट्रेशन के अंदर हमारे जो न्यू जनरेशन के लोग आएंगे, हकदार को हक देना चाहिए। हम मुस्लिम होने, हाँ ये बात है, वो पक्के मजहब के थे, नमाज पढ़ते थे, लेकिन ये दो आपस में मुतजाद चीजें नहीं है, एक दूसरे के खिलाफ चीजें नहीं है। अपने मजहब पर अमल करते हुए श्रृंगेरी शंकराचार्य मजहब पर अमल करते थे, टीपू से मोहब्बत रखते थे, टीपू मजहब पर अमल करते थे, मंदिर से मोहब्बत करते थे, दो चीजें अलग अलग नहीं है। इस बात को बताने की जरूरत है, लोग समझते हैं कोई नमाज पढ़ना शुरू कर देता है दीनदार हो जाता है, टोपी पहन लेता है इंटरनेशनल है, नहीं है। मंदिर में जाने के बावजूद वो हिंदुस्तान का पक्का वफादार है, मस्जिद में जाने के बावजूद पक्का वफादार है। आज बताने की जरूरत है टीपू सुल्तान ने ऐसी मिसाल कायम की, आप अपने मजहब पर रहिए और उसी के साथ अपने मुल्क के लिए जान भी दीजिए, ये दोनों चीजें आपस में टकराने वाली नहीं है। इस पैगाम को लेकर जाने की जरूरत है। मैं बहुत बहुत मशकूर हूं, मुझे उम्मीद है कि असिस्टेंट कमिश्नर साहब अगर अगली बार भटकल में रहेंगे, तहसीलदार साहब अगली बार भटकल में रहेंगे, आप डिसीजन लीजिए, हमारे जो है हिम्मत कीजिए, उससे बड़ा प्रोग्राम आप हमसे कहिए। उनके प्रिंस आज भी कलकत्ते के अंदर मौजूद हैं, बेंगलुरु के अंदर मौजूद हैं, उनको बुलाएंगे, हम स्वामी जी को बुलाएंगे, हम हिंदू राइटर्स को बुलाएंगे और उनके सामने ये बताने की कोशिश करेंगे कि ये टीपू सुल्तान भटकल का नहीं था, मैसूर का नहीं था, हिंदुस्तान का नहीं था, पूरी दुनिया का था और ऐसा बादशाह था जिसने 1000 साल की तारीख में हिंदुस्तान का वो नाम रोशन किया कि 1000 साल तक किसी और बादशाह ने किसी इतना नाम रोशन नहीं किया। हमें फख्र है और भटकल वालों को ज्यादा हक है, आप हिम्मत कीजिए, इंशाल्लाह हम सब आपका साथ देंगे। मैं तंजीम वालों से भी गुजारिश करूंगा कि तंजीम वाले भी आवामी सतह पर इस तरह के प्रोग्राम करें। आज जुमा का दिन है, उसके बावजूद हमारी मोहब्बत में, टीपू सुल्तान की मोहब्बत में इतनी बड़ी तादाद में लोग आए, मैं सबका शुक्रिया अदा करता हूँ, खासकर हमारे एडमिनिस्ट्रेशन का, हमारे तहसीलदार साहब का और एसी साहब का और हमारे जो है म्यूनसिपल प्रेसिडेंट साहब का, सबका शुक्रिया अदा करता हूँ और दूसरे और लोगों का कि उन लोगों की जो है कोशिश से प्रोग्राम हिम्मत के साथ अल्हम्दुलिल्लाह मुनाकिद हुआ है। लेकिन हम उस वक्त तक जो है चुप नहीं बैठेंगे जब तक हमारे टीपू सुल्तान के मुतालिक एक एक हिंदू और क्रिश्चियन भाई के जहनों से गलतफहमी दूर न हो जाए, मिसअंडरस्टैंडिंग खत्म हो जाए, कन्फ्यूजन खत्म हो जाए और फिर हम मिलकर हिंदुस्तान को एक ऐसा मुल्क बनाएंगे जो ताकत और हथियार के एतबार से पावरफुल नहीं होगा बल्कि हिंदू मुस्लिम मोहब्बत की वजह से पूरी दुनिया में पावरफुल होगा और दुनिया में अपना नाम रोशन करेगा। मैं इन बातों पर अपनी बात खत्म करता हूँ। वाखिर दावाना अल्हम्दुलिल्लाह रब्बिल आलमीन। अध्यक्षीय भाषण। अध्यक्षरु भटकळ पुरसभे अध्यक्षरागिरुव श्री मोहम्मद सादिक मट्ट अवरु अध्यक्षीय नुडिगळन्नु आडबेकागि विनंतिसिकोळ्ळुत्ता इद्दारे। अस्सलामु अलैकुम वरहमतुल्लाहि वबरकातुहु। डेस्क पे मौजूद असिस्टेंट कमिश्नर मंजुनाथ सर और हमारे तंजीम के जनरल सेक्रेटरी अल्ताफ साहब और जमीला शरीफ साहब, मौला इलियास नदवी और पट्टन पंचायत के अध्यक्ष अब्दुल रहीम और बाकी डिशे पे मौजूद बाकी हजरात और मेरे भाई और बहनों, मैं ज़्यादा वक्त नहीं लूँगा क्योंकि मुझे मालूम है जुम्मा की नमाज का टाइम हो रहा है। मैं सिर्फ एक दो मिनट में मेरी बात ख़त्म करूँगा। शहर मैसूर के लकब से मारूफ टीपू सुल्तान बेंगलुरु ज़िले के देवनहल्ली में पैदा हुए। टीपू सुल्तान हैदर अली और फखरुन्निसा के फर्जंद थे। टीपू सुल्तान बचपन ही से नहायत जहीन और मेहनत का इंसान थे। टीपू सुल्तान एक मिसाली हुक्मरान थे, वो खुद भी आलिम थे और अहले इल्म की कदरदानी भी करते थे। जब से वो हुक्मरानी करने लगे तब से इनका ज़्यादातर वक्त मैदान जंग में गुजरा। इसके बावजूद उन्होंने अपने आवाम के लिए, भलाई के लिए काबिल कदर काम किए हैं। तिजारती तरक्की के लिए हिंदुस्तान में सबसे पहला कदम उन्होंने ही उठाया है। टीपू सुल्तान एक रोशन ख्याल हुक्मरान थे जिन्होंने कभी भी अपने आवाम को किसी भी तकलीफ का शिकार न होने दिया। उन्होंने अपने वालिद हैदर अली की तरह मजहब और सियासत को एक दूसरे से अलग रखा। टीपू सुल्तान सख्ती उसी वक्त दिखाई जब किसी ने उनसे गद्दारी की हो और किसी ने कोई जुर्म किया हो। बहरहाल टीपू सुल्तान एक सच्चे वतन परस्त हुक्मरान थे। टीपू ने हमारे वतन को अंग्रेज़ों से आज़ाद करने के लिए क्या कुछ नहीं किया, यहाँ तक कि उन्होंने
अपनी जान तक दांव पे लगा दी। टीपू सुल्तान एक ऐसे हुक्मरान है जिनकी मिसाल तारीख बहुत कम पेश कर सकेगी। यह हमारी बदकिस्मती है कि हम अपने वतन के सपूतों को भूल रहे हैं। हमें ज़रूरत है कि आज हम इनकी कुर्बानी की कदर करें और उनके शुक्रगुजार रहें। टीपू सुल्तान ने कभी भी मजहब के नाम पर ज़्यादती नहीं की है। उन्होंने हमेशा तमाम मजहब के लोगों को एक साथ समझा। टीपू ने हमेशा अपनी सल्तनत की हिफाजत की और दुश्मनों के साथ डटे रहे और बहादुरी से उनका मुकाबला किया। अपने दौर हुकूमत में उन्होंने बहुत सी खामियों का खात्मा किया है। मसलन टीपू ने अपने दौर में जात पात की नस्ली फख्र पर भी रोक लगा दी। अलगर्ज टीपू सुल्तान एक काबिल रश्क और बहादुर हाकिम थे। टीपू सुल्तान मुतासब हुक्मरान नहीं थे बल्कि एक इंसाफ पसंद और रोशन ख्याल फरमा थे जिन्होंने कभी भी मजहबी ज्यादती नहीं की है। टीपू एक कशादा और दिल फयास और अपने रिहा के लिए बेहद मोहब्बत करने वाले इंसान थे। बस मेरी दो बातों को ख़त्म करते हुए मैं मेरी जगह ख़त्म करता हूँ। शुक्रिया। खुदा हाफिज। श्री मोहम्मद सदीक भट्ट मान्य अध्यक्ष पुरसभा पटकलवरिगे धन्यवाद। नेनपिन काणिके वितरणे इंदिन कार्यक्रम उपन्यासकरिगे आगमिसिद डॉक्टर जमीरुल्लाह शरीफ हिरिय साहित्यगळु पटकल इवरिगे कार्यक्रम सवि नेनपिगागि नेनपिन काणिकेयन्नु नीडबेकागि मान्य सहायक आयुक्तरद श्री एम एन मंजुनाथ इवरु नेनपिन काणिकेयन्नु नीडबेकु अंत विनंतिसिकोळ्ळुत्तेने। इन्नरु उपन्यासकरद श्री अल्ताफ करूरी प्रधान कार्यदर्शि तंजीम भट्कळ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ। ಇನ್ನೂರು ಉಪನ್ಯಾಸಕರಾದ ಶ್ರೀ ಮೌಲಾನಾ ಇಲಿಯಾಸ್ ನದ್ವಿ ಪ್ರಾಂಶುಪಾಲರು ಅಲಿ ಪಬ್ಲಿಕ್ ಸ್ಕೂಲ್ ಭಟ್ಕಳ।